ಮೋದಿ ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಹೆಚ್ಚು ಕಡಿಮೆ 29 ನಿಮಿಷ ಬಾಕಿ ಇದೆ ಬಜೆಟ್ ಆರಂಭ ಆಗೋದಕ್ಕೆ. ಇದು ಹಂಗಾಮಿ ಬಜೆಟ್, ಚುನಾವಣೆಗಳ ಹತ್ತಿರ ಇರುವ ಕಾರಣಕ್ಕಾಗಿ ತುಂಬಾ ದೊಡ್ಡ ಮಟ್ಟದ ಘೋಷಣೆಗಳನ್ನು ಮಾಡದೆ ಬಜೆಟ್ ಅನ್ನು ಮಂಡಿಸಲಾಗುತ್ತೆ ಅನ್ನುವ ಮಾತಿದೆ. ಇಲ್ಲ, ಅದು ಕಾಟಾಚಾರಕ್ಕೆ ಮಾತ್ರ ಹಂಗಾಮಿ ಬಜೆಟ್ ಅಂತ ಹೇಳಲಾಗುತ್ತೆ. ಆದರೆ ಪೂರ್ಣ ಪ್ರಮಾಣದ ಬಜೆಟ್ ಯಾವ ರೀತಿ ಮಂಡಿಸಲ್ಪಡುತ್ತೋ ಅದೇ ರೀತಿಯಾಗಿ ಇರುತ್ತೆ ಅನ್ನುವಂಥ ಮಾತುಗಳು ಕೂಡ ಇದೆ. ಒಂದೇ ಒಂದು ಪ್ರಶ್ನೆ ಇದೆ, ಎಲೆಕ್ಷನ್ ಬಜೆಟ್ ಆಗಿರುತ್ತಾ ನಾರ್ಮಲ್ ಬಜೆಟ್ ಆಗಿರುತ್ತಾ ಅಂತ. ಎಲೆಕ್ಷನ್ ಬಜೆಟ್ ಆಗಿದ್ರೆ ನಿಮ್ಮ ಕಿವಿಗೆ ತಂಪನ್ನ ತಂದಿಡುವಂತಹ ಸುದ್ದಿಗಳನ್ನ, ಅನೇಕ ಸುದ್ದಿಗಳನ್ನ ಮೋದಿ ಕೂಡ ಮಾಡ್ತಾರೆ ಅಂತ. ಆ ರೀತಿಯಾದ ಬಜೆಟ್ ಆಗುತ್ತಾ ಇಲ್ಲ ಅಂತ ಪ್ರಶಾಂತ್ ನಾಥು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ನಮ್ಮ ನವದೆಹಲಿ ಬ್ಯೂರೋ ಮುಖ್ಯಸ್ಥರು ಪ್ರಶಾಂತ್ ನಾಥು ಇಂದಾನೆ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ಪ್ರಶಾಂತ್, ಚಳಿ ಕಡಿಮೆ ಆಗಿದೆ, ಪೊಲಿಟಿಕಲ್ ಬಿಸಿ ಏರ್ತಾ ಇದೆ ಡೆಲ್ಲಿಲಿ. ವಾಟ್ ಈಸ್ ದ ಎಕ್ಸ್ಪೆಕ್ಟೇಷನ್? ತುಂಬಾ ದೊಡ್ಡ ನಿರೀಕ್ಷೆ ಅನ್ನುವಂಥದ್ದು ಏನು ಈ ಬಜೆಟ್ನಿಂದ? ಅಜಿತ್, ನನಗನ್ಸುತ್ತೆ ನೋಡಿ, ನರೇಂದ್ರ ಮೋದಿ ಕೂಡ ಅಂತಿಮವಾಗಿ ಒಬ್ಬ ರಾಜಕಾರಣಿ. ಹೀಗಾಗಿ ಚುನಾವಣೆಗೆ 2 ತಿಂಗಳು ಮುಂದೆ ಇರ್ತಕ್ಕಂಥ ಬಜೆಟ್ನಲ್ಲಿ ತುಂಬಾ ಏನನ್ನೂ ಕೊಡದೆ ಕೇವಲ ನೀರಸವಾಗಿರ್ತಕ್ಕಂಥ ಬಜೆಟ್ ಇದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಘೋಷಣೆಗಳನ್ನ ನಿಶ್ಚಿತವಾಗಿ ಬಜೆಟ್ನಿಂದ ನಾವು ನಿರೀಕ್ಷಿಸ್ಬೋದು. ಆದರೆ ಅದು ತುಂಬಾ ಪಾಪ್ಯುಲಿಸ್ಟ್ ಹಂತಕ್ಕೂ ಹೋದ್ರೂ ಕೂಡ ಚುನಾವಣೆಯಲ್ಲಿ ದೊಡ್ಡ ಲಾಭ ಆಗತ್ತೆ ಅಂತಕ್ಕಂಥ ಸ್ಥಿತಿಯಲ್ಲಿ ಇರಲ್ಲ. ಆದರೆ ಕೆಲ ತಕ್ಷಣಕ್ಕೆ ರಿಲೀಫ್ ಕೊಡ್ತಕ್ಕಂಥ ಕೆಲ ಘೋಷಣೆಗಳನ್ನ, ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ನಲ್ಲಿ 2.5 ಲಕ್ಷ ಏನಿದೆ ಅದನ್ನ 4 ಲಕ್ಷಕ್ಕೆ ಮಾಡಿ, 5 ಲಕ್ಷಕ್ಕೆ ಮಾಡಿ ಅಂತಕ್ಕಂಥ ಅನೇಕ ಬೇಡಿಕೆಗಳು ಕಳೆದ 4-5 ವರ್ಷಗಳಿಂದ ಇವೆ. ಅದನ್ನ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ಗಳು ಪ್ರತಿ ಬಾರಿ ಹೇಳ್ತಾರೆ, ಈ ಬಾರಿ ಆಗತ್ತೆ, ಆಗ್ತಾ ಇರಲಿಲ್ಲ. ಆದರೆ ಈಗ ಚುನಾವಣೆ ಆದ್ರಿಂದ ಮಧ್ಯಮ ವರ್ಗಕ್ಕೆ ನೇರವಾಗಿ ಲಾಭವನ್ನ ತಂದುಕೊಡಬಲ್ತಕ್ಕಂಥ ಈ ಟ್ಯಾಕ್ಸ್ ಎಕ್ಸಂಪ್ಷನ್ ಲಿಮಿಟ್ ಏನಿದೆ, ಟ್ಯಾಕ್ಸ್ ಲಿಮಿಟ್ ಏನಿದೆ, ಆ ಸ್ಲ್ಯಾಬ್ ಜಾಸ್ತಿ ಆಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯ ಜೊತೆಗೆ ಮಧ್ಯಮ ವರ್ಗಕ್ಕೆ ಅತಿ ಹೆಚ್ಚು ಲಾಭವನ್ನ ತಂದುಕೊಡ್ತಕ್ಕಂಥ ಕೆಲ ಎಕ್ಸಂಪ್ಷನ್ಸ್ಗಳನ್ನ ಕೂಡ ನರೇಂದ್ರ ಮೋದಿ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಬಹುದು. ನನಗನ್ಸುತ್ತೆ 2 ಸೆಕ್ಟರ್ಗಳನ್ನ ನೋಡಬೇಕು. ಒಂದು ಮಿಡಲ್ ಕ್ಲಾಸ್, ಮೋದಿಯವರ ಪಕ್ಕ ವೋಟ್ ಬ್ಯಾಂಕ್ ಇರ್ತಕ್ಕಂಥ ಮಿಡಲ್ ಕ್ಲಾಸ್ ಸೆಕ್ಟರ್. ಇನ್ನೊಂದು ಕೃಷಿ ಕ್ಷೇತ್ರಕ್ಕೆ, ಯಾಕೆಂದ್ರೆ ಅನೇಕ ಬಾರಿ ಮೋದಿ ಸರ್ಕಾರದ ಒಟ್ಟಾರೆ ಪರ್ಫಾರ್ಮೆನ್ಸ್ ಅನ್ನ ಅಳೆಯತಕ್ಕಂಥ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರ ಮತ್ತು ಗ್ರಾಮೀಣ ಭಾರತಕ್ಕೆ ಎಷ್ಟು ಅಗತ್ಯ ಇತ್ತು, ಎಷ್ಟು ಅನಿವಾರ್ಯತೆ ಇತ್ತು, ಆ ಪ್ರಮಾಣದ ನೆರವು ಮುಟ್ಲಿಲ್ಲ ಅಂತಕ್ಕಂಥದ್ದನ್ನ ಬಿಜೆಪಿ ನಾಯಕರೇ ಒಪ್ಕೊಳ್ತಾರೆ. ಮೋದಿ ಇಡೀ ಒಂದು ಚುನಾವಣೆಯ ಸಂದರ್ಭದಲ್ಲಿ ಸರ್ವೆಗಳು ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇವೆ. ಹೀಗಾಗಿ ನನಗನ್ಸುತ್ತೆ ಆ ಸೆಕ್ಟರ್ಗೂ ಕೂಡ ಈ ಬಜೆಟ್ನಿಂದ ಜಾಸ್ತಿ ನಿರೀಕ್ಷಿಸಬಹುದು. ಫೈನಾನ್ಸ್ ಬಿಲ್ ಅನ್ನ ಪಾರ್ಲಿಮೆಂಟ್ನಲ್ಲಿ ತರಲಿಕ್ಕಿದೆ ಮೋದಿ ಸರ್ಕಾರ. ಅದರ ಅರ್ಥ ಫೈನಾನ್ಸ್ ಬಿಲ್ ಅನ್ನ ತರ್ತಾರೆ ಅಂತಂದ್ರೆ, ಇದು ಮಧ್ಯಂತರ ಬಜೆಟ್ ಆದ್ರೂ ಕೂಡ ಫೈನಾನ್ಸ್ ಬಿಲ್ ಬರುತ್ತೆ ಅಂತ ಅದರ ಅರ್ಥ. ಟ್ಯಾಕ್ಸ್ ನಲ್ಲಿ ಒಂದಿಷ್ಟು ಬದಲಾವಣೆಗಳು ನಿಶ್ಚಿತವಾಗಿರ್ತವೆ, ಅದಕ್ಕಾಗಿಯೇ ಫೈನಾನ್ಸ್ ಬಿಲ್ ಅನ್ನ ತರಬೇಕಾಗತ್ತೆ. ಆ ದೃಷ್ಟಿಯಿಂದ ನನಗನ್ಸುತ್ತೆ ಒಂದು ಮಧ್ಯಮ ವರ್ಗ, ಇನ್ನೊಂದು ರೈತರು, ಇವೆರಡಕ್ಕೆ ಅತಿ ಹೆಚ್ಚನ್ನ ಈ ಬಜೆಟ್ ನಲ್ಲಿ ನಿರೀಕ್ಷಿಸಬಹುದು. ವಾಮನಾಚಾರ್ಯರು, 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ನಂತರ ಒಂದು ದೊಡ್ಡ ಪಾಠವನ್ನ ಬಿಜೆಪಿ ಕಲ್ತುಕೊಂಡಿದೆ. ನೀವು ದೂರದೃಷ್ಟಿ, ಏನೋ ಹಣಕಾಸು ಕ್ರಾಂತಿಕಾರಕ ಬದಲಾವಣೆಗಳು ಏನೇ ಮಾಡಿದ್ರು ಕೂಡ ಜನ ಕೇಳೋದು ನನ್ನ ಮನೆಗೆ ಏನು ಬಂತು ಸರ್ಕಾರದಿಂದ ಅನ್ನುವಂಥದ್ದು. ಹಾಗಾದರೆ ಈ ಸಲ ಮನೆಗೆ ತಲುಪಿಸೋ ಕೆಲಸ ಕೈ ಹಾಕ್ತೀರಿ? ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜನ ಕೇಳೋದು ಮುಜೆ ಕ್ಯಾ ಮಿಲಾ. ದೇಶದ ಹಣಕಾಸು ಯಾವ ಕಡೆ ಹೋಗ್ತಾ ಇದೆ, ಅದೆಲ್ಲ ದೊಡ್ಡ ಮಾತಾಯ್ತು. ಚತುಷ್ಪಥ ರಸ್ತೆಗಳಾಗ್ತಾ ಇದೆಯಾ, ವಿಮಾನಗಳ ಜಾಸ್ತಿ ಹಾರಾಡ್ತಾ ಇದೆಯಾ, ಅನ್ನೋ ನನಗೇನ್ ಸಿಕ್ಕಿದೆ, ನನ್ನ ಮನೆಗೆ ಅರ್ಥ ಆಗಲ್ಲ ಅಂತ ಆ ಪಾಠ ಕಲ್ತ್ಕೊಂಡಿದೆ 5 ಸ್ಟೇಟ್ ಎಲೆಕ್ಷನ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಎಷ್ಟೇ ಪ್ರಗತಿಯ ಒಂದು ಭಾಗವನ್ನು ಮಾಡಿದ್ರು ಕೂಡ ಅದು ಅವಶ್ಯ ಇದೆ, ಏಕೆಂದರೆ ಅದು ನಿಮ್ಮ ನೈತಿಕ ಜವಾಬ್ದಾರಿ. ಅದರ ಜೊತೆನೇ ಸಾಮಾನ್ಯ ಮನುಷ್ಯನಿಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚಿಸಬೇಕಾಗಿದ್ದು ಭಾಳ ಮಹತ್ವದ್ದಿದೆ. ಅದು ಅಂದರೆ ಮುಜೆ ಕ್ಯಾ ಮಿಲಾ. ಅದಕ್ಕೆ ಈಗ ಅದಕ್ಕೆ ಒಂದಿಷ್ಟಾದರೂ ಉತ್ತರಗಳನ್ನು ನಾವು ಹೇಳಬೇಕಾಗತ್ತೆ. ಈಗಿದು ಬರೀ 2-3 ತಿಂಗಳಿಗಾಗಿ ಹಣಕಾಸಿನ ಖರ್ಚಿಗಾಗಿ ಮಂಡಿಸಿರುವಂಥ ಬಜೆಟ್ ಆಗಲಾರ್ದು, ಏಕೆಂದರೆ ಅದು ಸಬ್ಮಿಟ್ ಮಾಡೋವರೆಗೂ ನನಗೂ ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಬಟ್ ಆದರೆ ಅದರ ಜೊತೆಯಾಗಿ ಒಂದಿಷ್ಟಾದರೂ ಏನು ಮಾಡ್ತೇವೆ ನಾವು ಮುಂದಿಂದು. ನಾವು ಮತ್ತೆ ಮೇದಲ್ಲಿ ಬಂದ ನಂತರ ಜೂನ್ನಲ್ಲಿ ಇನ್ನೊಂದು ಬಜೆಟ್ ಆಗುತ್ತೆ, 9 ತಿಂಗಳಿಗೆ ಆರ್ಥಿಕ ಕಾರ್ಯಕ್ರಮಗಳನ್ನು ಮತ್ತೆ ಹೂಡ್ತೇವೆ. ಆದರೆ ಅಲ್ಲ, ಬರ್ಲಿಕ್ಕೆ ಏನು ಮಾಡಬೇಕು ಅಂತ, ಅದೇ ವಾಪಸ್ ಬರ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಒಂದು. 2ನೇದ್ದು ನಾವು ಮಂಡಿಸುವಂಥ ಇಂಟೀರಿಯಂ ಬಜೆಟ್ ಕೂಡ ಅದು ಒಂಥರದ್ದು ನಮ್ಮ ಆತ್ಮವಿಶ್ವಾಸದ ಪ್ರತೀಕ ಆಗಬೇಕು. ನಾವು ಪುನಃ ಬಂದೇ ಬರ್ತೇವೆ ಅನ್ನೋದನ್ನಾದರೂ ನಾವು ಈ ಇಂಟೀರಿಯಂ ಬಜೆಟಲ್ಲಿ ತೋರಿಸ್ಬೇಕಾಗತ್ತೆ. ಅದು ತೋರಿಸೋ ದೃಷ್ಟಿಯಿಂದ ಗ್ರಾಮೀಣ ರೈತರಿಗೆ ಮತ್ತು ಸ್ಮಾಲ್, ಈಗ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಅದು ಇಷ್ಟೊಂದು ನಾವು ಚರ್ಚೆ ಮಾಡ್ತಿದ್ರೂ ಕೂಡ 2.5 ಲಕ್ಷ ಏರಿಸೋದ್ರಿಂದ ಕೇಂದ್ರ ಸರ್ಕಾರದ ಇನ್ಕಮ್ನಲ್ಲಿ ಭಾರಿ ಡಿಫರೆನ್ಸ್ ಏನು ಆಗಲ್ಲ. ಎಸ್, ಬಹಳಷ್ಟು ಜನ ಅಲ್ಲಿ ಏನಿಲ್ಲ ಏನು ಸೇವಿಂಗ್ಗಳನ್ನು ಮಾಡಿ 4 ಲಕ್ಷ ಮೇಲ್ಗಡೆ ಇದ್ದವ್ರು ಮಾತ್ರ ಟ್ಯಾಕ್ಸ್ ಕಟ್ತಾರೆ. ಅದು ಕೂಡ 5%, 6%, 8% ಈ ರೇಂಜಲ್ಲಿ ಮಾತ್ರ ಕಟ್ತಾರೆ. ಯಾರು 30% ಇನ್ಕಮ್ ಟ್ಯಾಕ್ಸ್ ಬಟ್ ಆ ರೇಂಜ್ ಎಷ್ಟು ಅಂತ ಈಗ 4 ರಿಂದ 2.5 ಲಕ್ಷ ಬಂದರೆ ಆ ವ್ಯಾಪ್ತಿ ಇದೆಯಲ್ಲ ಸರ್, ಆ ವ್ಯಾಪ್ತಿ ಅದರಿಂದ ಲಾಭ ಪಡೆಯುವಂತ ವ್ಯಾಪ್ತಿ ಅವ್ರು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರೋ ಗೊತ್ತಿಲ್ಲ. ಆ ವ್ಯಾಪ್ತಿಯನ್ನು ಲೆಕ್ಕ ಹಾಕಿರಬಹುದು ಅಂತ ಜಯಪ್ರಕಾಶ್. ಆ ವ್ಯಾಪ್ತಿಯಲ್ಲಿ ಇರುವಂತಹ ಜನರ ಸಂಖ್ಯೆ ಜಾಸ್ತಿ, ಬರೋ ಇನ್ಕಮ್ ಕಮ್ಮಿ. ಓಕೆ, ಹೀಗಾಗಿ ಸರ್ಕಾರಕ್ಕೆ ಅದನ್ನು ಮಾಡೋದು ಸಹಜವಾಗಿ ಸಾಧ್ಯ ಇದೆ. ಆದರೆ ಇನ್ನೊಂದು ನಮ್ಮ ದೇಶದ ಅಪೇಕ್ಷೆ ಅಥವಾ ಆಶೆ ಏನಿದೆ ಅಂದರೆ, ಒಟ್ಟು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ದೇನೋ ನೆಟ್ವರ್ಕ್ ಇದೆ ಅದು ವಿಶಾಲವಾಗಿರಬೇಕು, ಬ್ರಾಡ್ ಬೇಸ್ ಇರಬೇಕು. ಇಡೀ ದೇಶಕ್ಕೆ ಬರೀ ಒಂದು 500 ಜನ ಇಂಡಸ್ಟ್ರಿಯಲಿಸ್ಟ್ ಮಾತ್ರ ಟ್ಯಾಕ್ಸ್ ಕೊಡೋಂಗೆ ಆಗಬಾರ್ದು ಅಂತ. ತೆರಿಗೆ ಕಟ್ಟುವವರ ಸಂಖ್ಯೆ ಬಹಳ ಕಡಿಮೆ ಇದ್ದಷ್ಟು ಬರ್ಡನ್ ಜಾಸ್ತಿ ಆಗುತ್ತೆ. ತೆರಿಗೆ ಕಟ್ಟುವವರ ಸಂಖ್ಯೆ ಜಾಸ್ತಿ ಆಗಬೇಕು. ಲಕ್ಕಿಲಿ ಡಿಮಾನಿಟೈಸೇಷನ್ ನಂತರ ಆ ಟ್ಯಾಕ್ಸ್ ಬೇಸ್ ತುಂಬಾ ದೊಡ್ಡದಾಗಿದೆ, ಟ್ಯಾಕ್ಸ್ ಬೇಸ್ ಬಹಳ ದೊಡ್ಡದಾಗಿದೆ. ಹೆಚ್ಚು ಜನ ಸೇರಿಕೊಂಡು ಜಿಎಸ್ಟಿಯಿಂದ 1 ಲಕ್ಷ ಕೋಟಿ ಬಂತು. ಒನ್ಸ್ ಅಗೇನ್ ಜನ ಕೇಳೋದೇನು ಗೊತ್ತಾ, 1 ಲಕ್ಷ ಕೋಟಿ ಬಂತಲ್ವಾ, ಈ ಎರಡನೇದ್ದೇನಿದೆ ಅಂದ್ರೆ, ಈಗ ಕನಿಷ್ಠ ಆದಾಯದ ಒಂದು ಯೋಚನೆಯನ್ನ ಬೇರೆ ಪಕ್ಷದವ್ರಿಗೆ ಗಾಳಿಯಲ್ಲಿ ಹಾರ್ಬಿಟ್ಟಿದ್ದಾರೆ. ಅದು ಒಂಥರ ಖಾಲಿ ಕೂತ್ಕೊಳ್ಳೋರಿಗೆ, ಲೇಜಿ ಇರುವವ್ರಿಗೆ, ಏನೂ ಮಾಡದೇ ಇರೋರಿಗೆ. ಈಗ ರೈತರು ಮನೆಯಲ್ಲಿ ಕಷ್ಟಪಟ್ಟು ದುಡಿತಾರೆ ಅಂದ್ರೆ ಅವ್ರ ಅಕೌಂಟ್ಗೆ ಹಾಕೋದಕ್ಕೆ ಏನಾದರೂ ಅರ್ಥ ಇದೆ. ಉಳಿದ ಭಾಗಗಳಲ್ಲಿ ಆರಾಮಾಗಿ ಕೂತವ್ರಿಗೆ, ತಮ್ಮ ಇನ್ಕಮ್ಗಳನ್ನು ತೋರಿಸದೇ ಇರೋರು ಕೂಡ ಬ್ಯಾಂಕಲ್ಲಿ ಒಂದಿಷ್ಟು ನಾವು ಹಣ ಹಾಕ್ತೇವೆ ಅಂದರೆ ಇದು ಶುದ್ಧವಾಗಿ ಇಲೆಕ್ಷನ್ಗಾಗಿನೇ ಮಾಡಿದಂಥ ಗಿಮಿಕ್ ಆಗುತ್ತೆ. ಅದು ಒಂದಕ್ಕಾಗಿ ಮಾತ್ರ. ಇದನ್ನು ನಮ್ಮ ಸರ್ಕಾರ ಮಾಡಿತು. ಆ ರೀತಿ ಗಿಮಿಕ್ ಮಾಡಿದ್ರೆ ನರೇಂದ್ರ ಮೋದಿ ಅವರಿಗೂ ಇನ್ನಿತರಿಗೂ ಯಾವುದೇ ಜನ ಪ್ರಶ್ನೆ ಕೇಳ್ತಾರೆ. ಮೂರನೇ ವಿಷಯ ಏನು ಹೇಳಬೇಕು ಅಂದರೆ, ರೈತರಿಗೆ ಏನಾದರೂ ನಿಮ್ಮ ಜಮೀನಿಗೆ ಅದರೊಳಗೂ ಕ್ಯಾಟಗರಿ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಬೆಳೆಯುವಂಥ ತೋಟಗಾರಿಕೆ ಇರೋರು ಅಥವಾ ಉತ್ಪನ್ನ, ಈಗ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಯೋರಿಗೆ ಇನ್ಕಮ್ ಕಡಿಮೆ ಇಲ್ಲ, ಅವ್ರನ್ನ ಅಂಥವ್ರನ್ನ ಬಿಟ್ಟು ಒಣ ಬೇಸಾಯ ಮಾಡೋರು, ಎಲ್ಲಿ ಮಳೆ ಕಡಿಮೆ ಆಗಿದೆ ಅಲ್ಲಿ 150 ತಾಲೂಕುಗಳಲ್ಲಿ ಇವತ್ತು ಕರ್ನಾಟಕದಲ್ಲೇ ನಮಗೆ ಗೊತ್ತಿದ್ದಂಗೆ ಬರ ಇದೆ, ಅವ್ರಿಗೆ ಸಿಗೋ ಹಾಗೆ ಏನಾದರೂ ಒಂದು ಮಿನಿಮಮ್ ಅಮೌಂಟ್ ಬ್ಯಾಂಕಿಗೆ ಏನಾದರೂ ಹಾಕ್ಲಿಕ್ಕೆ ಸಾಧ್ಯ ಆದರೆ ಅದರಿಂದ ದೇಶದ ಪ್ರಗತಿಗೆ ಮತ್ತು ಪ್ರೊಡಕ್ಟಿವಿಟಿಗೆ, ಅಂದರೆ ಸುಮ್ಮನೆ ಹೋಗಲ್ಲ ಹಣ. ರೈತನ ಅಕೌಂಟಿಗೆ ಒಂದು 15,000 ರೂಪಾಯಿ ಬಂದರೆ ಅವ್ನು ಮತ್ತೂ ಹೋಗಿ ಏನಾದರೂ ಒಂದು ಉಪಯೋಗ ಬೀಳುವಂಥ ವಸ್ತುನೇ ತರ್ತಾನೆ ವಿನಃ ಅವ್ನು ಹಾಳು ಮಾಡಲ್ಲ. ಹೀಗಾಗಿ ದೇಶದ ಪ್ರಗತಿ ದೃಷ್ಟಿಯಿಂದ ಅದು ಹೆಲ್ಪ್ ಆಗುತ್ತೆ. ಈಗಾಗಲೇ ಇರುವಂಥ ಮನರೇಗಾ ಸ್ಕೀಮ್ ಅಥವಾ ಇಲ್ಲಿರುವಂಥ ಏನು ಉದ್ಯೋಗದ ಸ್ಕೀಮ್ಗಳಿವೆ ಅವುಗಳನ್ನು ಕೂಡ ಹೆಚ್ಚು ಭದ್ರ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದರೆ, ಈಗಾಗಲೇ ಏನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗ್ರ್ಯಾಜುಯೇಟ್ಸ್ ಹೊರಗೆ ಬರ್ತಾರೆ, ಅವರಿಗೆ ಮುಂದಿನ ದಿನಗಳಲ್ಲಿ ಒಂದಿಲ್ಲ ಒಂದು, ಏಕೆಂದರೆ ಎಲ್ಲರೂ ಇಂಜಿನಿಯರ್ ಆದರೂ ಅಂದರೆ ಅವರು ಇಲೆಕ್ಟ್ರಾನಿಕ್ ಇಂಡಸ್ಟ್ರಿ ಅಥವಾ ಐ ಟಿಗೆ ಹೋಗಿ ಲಾಯಕ್ಕಿರ್ತಾರೆ ಅಂತ ಇರಲ್ಲ, ಅವರೆಲ್ಲರಿಗೂ ಒಂದಿಲ್ಲ ಒಂದು ಉದ್ಯೋಗವನ್ನು ಕಲ್ಪಿಸೋ ದೃಷ್ಟಿಯಿಂದ ಕೂಡ ಸರ್ಕಾರ ಸ್ಕೀಮ್ಗಳನ್ನು ತರುತ್ತೆ. ಈ ಮೂರು ಈಗಾಗಲೇ ಸಾಕಷ್ಟು ಸ್ಕೀಮ್ ಇವೆ. ಹೊಸದೇನಾದ್ರು ಹೇಳಬೇಕು ಅಂದರೆ ಈ ಮೂರು ಕ್ಷೇತ್ರಗಳಲ್ಲಿ ಇವತ್ತಿಗೂ ಸಾಕಷ್ಟು ಸ್ಕೋಪ್ ಇದೆ ಅಂತ ನನಗನ್ಸುತ್ತೆ. ಬೇಳೂರವ್ರೆ, ಭಯ ಆಗ್ತಿದೆಯಾ? ಲಾಸ್ಟ್ ಬಜೆಟ್ ಮೋದಿ ಏನೇನು ಘೋಷಣೆ ಮಾಡಿಬಿಡ್ತಾರೋ, ಏನೇನು ಕೊಡ್ತೀನಿ ಅಂತೇಳಿ ಓಟ್ಗಳನ್ನು ಬುಟ್ಟಿಗೆ ಹಾಕೊಂಡ್ಬಿಡ್ತಾರೋ ನೋಡಿ, ನನಗನ್ನಿಸ್ತದೆ ಪಂಚರಾಜ್ಯ ಚುನಾವಣೆ ಬಳಿಕ ಮೋದಿಯವರು ಸ್ವಲ್ಪ ಈ ಚುನಾವಣೆಯನ್ನು ಭಾಳ ಎಫೆಕ್ಟಾಗಿ ತೊಗೊಂಡಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿ ಕೊಟ್ಟಂಥ ಬಜೆಟನ್ನು ಇನ್ನೂ ಅನುದಾನಕ್ಕೆ ತರಲಿಕ್ಕೆ ಆಗಲಿಲ್ಲ. ಯಾಕಂದರೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ ಅಲ್ವಾ, ಉದ್ಯೋಗ ಖಾತ್ರಿಗೆ ಇಷ್ಟು ಹಣ ಹಾಕ್ತೀನಿ ಅಂತೇಳಿ ಅದನ್ನು ಕೊಟ್ಟಿಲ್ಲ. ಆದರೆ ರೈತರ ಸಾಲ ಮನ್ನಾ ಮಾಡ್ತಾರಂತ ಸುದ್ದಿ ಆಗಿದೆ, ಬಟ್ ರೈತರ ಸಾಲ ಮನ್ನಾ ಮೋದಿಯವರು ಮಾಡಲ್ಲ ಅನ್ನೋ ನಿರೀಕ್ಷೆ ಇದೆ. ಯಾಕಂದರೆ ಅವ್ರು ಹೇಳಿದರು ರೈತರ ಸಾಲ ಅನ್ನೋದು ಒಂದು ಬೋಗಸ್ಸು ಅಂತ ಅವರು ಯಾವಾಗಲೂ ರೈತರ ಸಾಲ ಮನ್ನಾ ಬೈ ಪ್ರಿನ್ಸಿಪಲ್ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಬಜೆಟಲ್ಲಿ ಬಹುಶಃ ಈ ನೀವು ಹೇಳ್ದಂಗೆ 5 ಲಕ್ಷದ ಈಚೆಗಡೆ ಇರುವಂಥ ಆದಾಯ ತೆರಿಗೆ ಇವೆಲ್ಲ ಜನರ ನಿರೀಕ್ಷೆಯಲ್ಲಿ ಆಗೋದಿಲ್ಲ. ಅಲ್ಲ, ರೈತರ ಸಾಲ ಮನ್ನಾ ಅಲ್ಲದೇ ಇದ್ರೂ ಕೂಡ ಬೋಗಸ್ ಅಂತ ಅವರು ಹೇಳಿದ್ದಾರೆ, ನಿಜ. ಆದ್ರೆ ರೈತರಿಗೆ ಸಹಾಯ ಮಾಡದೆ ಕೂರೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ತೋರಿಸಿದ್ದಾರೆ ಜನ ಅನ್ನೋ ಕಾರಣಕ್ಕಾಗಿ. ರೈತರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಸಹಾಯಕ್ಕೆ ಬರಲೇಬೇಕಾಗುತ್ತೆ. ಅದನ್ನ ವಾಮನಾಚಾರ್ಯ ಅವರು ಕೂಡ ಹೇಳಿದ್ರು. ಒಂದು ಮಧ್ಯಮ ವರ್ಗ, ಮತ್ತೊಂದು ರೈತ. ಬೇಳೂರು ಗೋಪಾಲ್, ಸಾಲ ಮನ್ನಾ ಮಾಡೋದಿಲ್ಲ, ಆದ್ರೆ ಆದಾಯವನ್ನು 2022ಕ್ಕೆ ರೈತರ ಆದಾಯ ಡಬಲ್ ಮಾಡ್ತೀವಿ ಅನ್ನೋ ಮಾತು ಕೊಟ್ಟಿದ್ದಾರೆ. ಡಬಲ್ ಮಾಡೋ ನಿಟ್ಟಿನಲ್ಲಿ ಏನು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಇರೋ ಕುತೂಹಲ. ಸ್ವಾಮಿನಾಥನ್ ಡಬಲ್ ಮಾಡ್ತೀವಿ, ಹಿಂದೆ ಸ್ವಾಮಿನಾಥನ್ ವರದಿ ಜಾರಿ ತರ್ತೀನಿ ಅಂತ ಹೇಳಿದವ್ರೆ ಇವರು, ಹೌದು ಅಲ್ವಾ? ಅದ್ರ ತಂದಿದ್ದಾರೆ ಈಗ ಅದನ್ನ. ಇವತ್ತು ಸ್ವಾಮಿನಾಥನ್ ವರದಿ ಜಾರಿ ತಂದಿದ್ರೆ ನೀವು ಯಾವುದೇ ರೈತರ ಸಾಲ ಮನ್ನಾ ಮಾಡೋದು ಬೇಡ, ಏನು ಬೇಡ, ರೈತರು ಬದುಕ್ತಿದ್ರು ಇವತ್ತು. ಸರ್, ಯಾವಾಗ ಕೊಟ್ಟಿದ್ದು ಸ್ವಾಮಿನಾಥನ್ ವರದಿ? ಸರ್ ಕೇಳಿ, ಇಲ್ಲೇ ಶಾಂತಕುಮಾರ್ ಇದಾರಲ್ಲ, ಪೂರ್ವದಲ್ಲೇ ಹೇಳಿದ್ದಾರೆ, ಪ್ರಣಾಳಿಕೆಯಲ್ಲಿ ಇದೆ. ಓಕೆ, ವರದಿ ಕೊಟ್ಟಿರೋದು ಬೇರೆ ವಿಚಾರ. ಕಾಂಗ್ರೆಸ್ನವ್ರು ಇದ್ದಾಗ ಸಮಿತಿ ಮಾಡಿದ್ರು, ವರದಿ ತಗೊಂಡ್ರು, ಅದ್ರ ಅಲ್ಲೇ ಕೂತ್ಕೊಂಡಿತ್ತು. ಆಮೇಲೆ ಇವರು ಚುನಾವಣೆಯಲ್ಲಿ ಏನು ಮಾಡಿದ್ರು, ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಜಾರಿ ಮಾಡೋದಿರಲಿ, ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ರು ನಾವು ಜಾರಿ ಮಾಡ್ಲಿಕ್ಕಾಗಲ್ಲ ಅಂತ. ಇದು ದೊಡ್ಡ ದುರಂತ, ಇದು ಮತ್ತೊಂದು ಲೋಕಪಾಲ್ ಬಿಲ್. ಎರಡನೇದಾಗಿ, 5 ವರ್ಷಗಳಿಂದ ರೈತರು ಎಲ್ಲ ಬಜೆಟ್ ಅಲ್ಲೂ ಕೂಡ ಕಾದ್ ನೋಡಿದ್ರು. ಡಿಮಾನಿಟೈಸೇಷನ್ ಆದಾಗ ಹೆಚ್ಚು ತೊಂದರೆ, ಸರಿಯಾದಂತ ಕೊಡುಗೆ ಚುನಾವಣೆಯಲ್ಲಿ ಅವ್ರು ಏನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಲ್ಲೂ ಕೂಡ ವಿರೋಧಿ ಅಲೆ ಜಾಸ್ತಿ ಆಗಿದೆ. ಕೊಡುಗೆ ಅಂದ್ರೆ ಏನು ಕುರುಬರು? ಅಲ್ಲ, ಕೊಡುಗೆ ಅಂದ್ರೆ ನಾವು ಸಾಲ ಮನ್ನಾ ಮಾಡಿಬಿಡೋದು, ರೈತರು ಸಂಪೂರ್ಣವಾಗಿ ಒಮ್ಮೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಇದೆ. ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಬೇಕು ಅಂತದ್ದಿದೆ, ಬೆಳೆ ವಿಮೆಯನ್ನು ಪದ್ಧತಿಯನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದಿದೆ, ಮತ್ತು ರೈತರ ಉತ್ಪನ್ನಗಳಿಗೆ ಒಂದು ಖರೀದಿ ವ್ಯವಸ್ಥೆಯನ್ನು ಸ್ವಲ್ಪ ಸುಲಭ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದಿದೆ. ಡೆನ್ಮಾರ್ಕಲ್ಲಿ ಒಂದು ಸಿಸ್ಟಮ್ ಇದೆ, 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೈತ ತನ್ನ ಉತ್ಪನ್ನಗಳನ್ನು ಬೆಳೆದ್ರೆ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲಿ ತಗೊಂಡು ಹಾಕಿದ ತಕ್ಷಣ ಸರ್ಕಾರ ಖರೀದಿ ಮಾಡ್ಕೊಂಡು ಹಣ ಕೊಡ್ತದೆ. ಅಂಥ ಸಿಸ್ಟಮ್ಗಳನ್ನ ಜಾರಿ ತಂದರೆ ಸ್ವಲ್ಪ ಮಟ್ಟಿಗೆ ರೈತರಿಗೆ ಅನುಕೂಲ ಆಗ್ತದೆ. ಇಲ್ಲ, ನಾವು ರೈತರು ಮರೆತುಬಿಟ್ಟಿದ್ದೀವಿ ಬೇರೆ ಬೇರೆ. ನಾನು ಶಾಂತಕುಮಾರ್ ಅವರು ನಿಮ್ಮತ್ರ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಿರೀಕ್ಷೆಗಳ ಪೈಕಿ ಈ ಸಲ ಫಸಲ್ ವಿಮಾ ಯೋಜನೆಯ ಪ್ರೀಮಿಯಂ ಅನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕಟ್ಟಿಬಿಡಬಹುದು ಅಥವಾ ಕೇಂದ್ರ ಸರ್ಕಾರ ಕಟ್ಟಬಹುದು ಅಂತ ನಿರೀಕ್ಷೆ ಇದೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಮಾತುಗಳು ಕೇಳಿ ಬರ್ತಾ ಇಲ್ಲ. ಘೋಷಣೆಯಲ್ಲಿ ಅದು ಬರಬಹುದು ಅನ್ನುವಂತ ನಿರೀಕ್ಷೆ. ಈ ಸಲದ ಘೋಷಣೆಯಲ್ಲಿ ರೈತರಿಗೆ ಅನುಕೂಲ ಆಗೋದಿಲ್ಲ, ಅದು ಇನ್ನೂ ಸ್ವಲ್ಪ ಬದಲಾವಣೆ ಮಾಡಬೇಕು. ರೈತನ ಪ್ರತಿ ಹೊಲದ ವಿಮೆ ಆಗಬೇಕು. ಈಗ ಒಂದು ವ್ಯಾಪ್ತಿ ಮಾಡಿದ್ದಾರೆ, ಒಂದು ಹೋಬಳಿ ವ್ಯಾಪ್ತಿ ಮಾಡಿದ್ದಾರೆ, ಅದರಿಂದ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಏನು ಕಾರು, ಸ್ಕೂಟ್ರು, ಎಮ್ಮೆ, ಹಸು ಒಂದು ಇಂಡಿವಿಜುವಲ್ ಆಗಿ ಬೆಳೆ ವಿಮೆ ಕೊಡ್ತಾರೆ, ಅದು ವಿಮೆ ಕೊಡ್ತಾ ಇದ್ದಾರೆ. ಅದೇ ರೀತಿ ರೈತರು ಹೊಲದ ಬೆಳೆ ವಿಮೆ ಆಗಬೇಕು, ಆದಾಗ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಶಾಂತಕುಮಾರ್ ಅವರೇ, ಇತ್ತೀಚೆಗೆ ಅಂದರೆ ಕುಮಾರಸ್ವಾಮಿ ಅವರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ರೈತರನ್ನು ಕೂಡಿಸಿ ವಿಧಾನಸಭೆಯಲ್ಲಿ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಮಾಡಿದರು. ಅಲ್ಲಿ ಎಲ್ಲ ರೈತ ನಾಯಕರು ಕೂಡ ಹೇಳಿದ್ದು ಎಲ್ಲ 1,10,000 ಕೋಟಿ ಸಾಲ ಮನ್ನಾ ಆಗಬೇಕು ಅಂತ. ಆಗ ಅಲ್ಲಿ ಕೇಳಿ ಬಂದ ಅಂದರೆ ಎಲ್ಲರದು ದೊಡ್ಡ ಪ್ರಭಾವಶಾಲಿ ಅಂದರೆ ಭಾಳ ತಾಕತ್ತಿರುವಂಥ ರೈತರು ಸಾಲ ಪಡೆದು ಬಡ್ಡಿಗೆ ಅದನ್ನು ದುಡ್ಡನ್ನು ಕೊಡ್ತಾ ಇದ್ದಾರೆ. ಅಂಥವ್ರದ್ದೆಲ್ಲ ಸಾಲ ಮನ್ನಾ ಮಾಡೋಕ್ಕಾಗಲ್ಲ. ಆದರೆ ಯಾವುದೇ ರೈತ ನಾಯಕರು ಕೂಡ ಇವ್ರಿಗೆ ಮಾತ್ರ ಮಾಡಿ ಅವ್ರಿಗೆ ಮಾತ್ರ ಮಾಡಿ ಅಂತ ಮಾಡೋದ್ರೆ ಎಲ್ರಿಗೂ ಕೂಡ ಮಾಡಿ ಅಂತೇಳಿ ಒಂದು ವೇಳೆ ಅದೇ ಕಾರಣಕ್ಕಾಗಿ ಸಮ್ಟೈಮ್ಸ್ ಅದು ಬೋಗಸ್ ಅನ್ನುವಂಥ ರೀತಿಯಲ್ಲಿ ಈ ದೊಡ್ಡ ದೊಡ್ಡ ರೈತರಿಗೆ ಅದು ಲಾಭ ತಂದು ಕೊಟ್ಟರೆ ಅದು ಲಾಭ ಆಗೋದಿಲ್ಲ, ಅದು ನಿಜವಾಗ್ಲೂ ಒಂದು ದ್ರೋಹ ಆಗಿಬಿಡುತ್ತೆ. ನಮ್ಮ ಈ ಪ್ರಕಾರದಲ್ಲಿ ರೈತ ಸಾಲ ಮನ್ನಾ ಅನ್ನೋದು ನಿಮ್ಮ ಪ್ರಕಾರ ಈಗಲೂ ಕೂಡ ಸಂಪೂರ್ಣ ರೈತ ಸಾಲ ಮನ್ನಾ ಅಂತ ನೀವು ಹೇಳ್ತೀರಲ್ವಾ? ಈ ದೊಡ್ಡ ದೊಡ್ಡ ರೈತರಿಗೂ ಸಾಲ ಮನ್ನಾ ಯಾಕಾಗಬೇಕು? ಅದರ ಬದಲಾಗಿ ನಾನು ಹೇಳ್ತೀನಿ. ಒಂದು ನಿಮಿಷ ಬಂದೆ. ಹೇಗೆ ಸಾಲ ಮನ್ನಾ ಹೇಗೆ ಆದಾಯ ತೆರಿಗೆ ವಿಚಾರದಲ್ಲಿ 25-30% ಅವರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಅಂದ್ರೆ ಅವ್ರ ಬಳಿ ದುಡ್ಡಿದೆ. ಎಲ್ಲಿ 2.5 ಲಕ್ಷ ಅಥವಾ 4 ಲಕ್ಷಕ್ಕೆ ಹೋಗುತ್ತೋ, ಯಾರು ಮಧ್ಯಮ ಬಡ ರೈತ ಇರ್ತಾನೋ ಅವನ ಬಗ್ಗೆ ನಾವು ಆಲೋಚನೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿದೆ. ಅದನ್ನೇ ಕುಮಾರಸ್ವಾಮಿ ಅವರು ಕೂಡ ಅವತ್ತು ಹೇಳಿದ್ದು. ಸೊ ಹಾಗಿರುವಂಥ ಸಂದರ್ಭದಲ್ಲಿ ಎಲ್ಲರದು ಸಾಲ ಮನ್ನಾ ಮಾಡಿ ಅನ್ನೋ ಕಾರಣಕ್ಕಾಗಿನೇ ಅದು ನೆನೆಗುದಿಗೆ ಬೀಳ್ತಾ ಇದೆ. ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಅಂದ್ರೆ ಏನು? ಕೃಷಿ ಕ್ಷೇತ್ರವನ್ನೇ ನಂಬಿ ಜೀವನ ಮಾಡ್ತಾ ಇದ್ದಾರೆ, ಅವ್ರು ಸಾಲ ಮನ್ನಾ ಅಂತ ಅದರಲ್ಲಿ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥ ರೈತರಿದ್ದಾರೆ, ಉದ್ದಿಮೆದಾರರಿದ್ದಾರೆ, ಅವ್ರನ್ನ ಬೈಫೋಕೇಟ್ ಮಾಡ್ತೀವಿ, ಅವ್ರಿಗೆ ಸಾಲ ಮನ್ನಾ ವ್ಯಾಪ್ತಿ ತರೋದಿಲ್ಲ ಅಂದ್ರು. ನಾವೆಲ್ಲ ಅದನ್ನು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ, ಇವತ್ತು ಬೆಂಬಲ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಉದ್ದಿಮೆದಾರರು ಕೃಷಿ ಹೇಳಿದ್ರೆ ನಾವು ನಂಬಲಿಕ್ಕೆ ಆಗಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಕೃಷಿ ಹೇಳಿದ್ರೆ ನಂಬಲಿಕ್ಕೆ ಆಗಲ್ಲ. ನಿಜವಾಗಿ ರೈತರಾಗಿ ರೈತರ ಸೇವೆ ಕೆಲಸ ಮಾಡ್ತಕ್ಕಂಥವ್ರು, ಕೃಷಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರದ್ದು ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ವೈಜ್ಞಾನಿಕ ಬೆಲೆ ಇಲ್ಲೇ ಇರತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳಿಂದ ರೈತ ಬಸವಳಿ ಇದಾಗಿದ್ದಾನೆ, ತೊಂದರೆ ಸಿಲುಕಿದ್ದಾನೆ, ಆತ್ಮಹತ್ಯೆ ಆದಿದ್ದಾನೆ. ಒಮ್ಮೆ ಮಾಡಿ ಸಾಲವನ್ನು ಮತ್ತೆ ಮತ್ತೆ ನಾವು ಮಾಡಿ ಅಂತ ಕೇಳಲ್ಲ, ಆದರೆ ಮಾಡೋದ್ರ ಜೊತೆಗೆ ರೈತರ ಉತ್ಪನ್ನಗಳಿಗೆ ನ್ಯಾಯಯುತವಾದ ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೇವಲ ಸಾಲ ಮನ್ನಾ ಮಾಡ್ತೀವಿ ಅಂತ ಕಣ್ಣುರಿಸುವ ತಂತ್ರ ಮಾಡಿದ್ರೆ ಆಯಾ ಕಾಲಕ್ಕೆ ಏನಾಗುತ್ತೆ ಗೊತ್ತಾ? ಈಗ ಹೊಸ ಸಾಲ ಬಂದ ನಂತರ ಹೊಸ ಸಾಲ ಸಿಕ್ಕಿದ ನಂತರ ಮತ್ತೆ ಕಟ್ಟಬೇಡಿ. 2008 ಮಾಡಿದ್ರು ಸಾಲ ಮನ್ನಾ, 10 ವರ್ಷ ಆದ್ಮೇಲೆ ಮತ್ತೆ ಅದೇ ಆಗುತ್ತೆ. ಸೋ ಅದರಿಂದ ಆಚರಣೆ ವಿರೋಧ ಪಕ್ಷಗಳಿಂದ ಸಾಲ ಮನ್ನಾನೇ ಬೇಡ ಸರ್, ಸ್ವಾಮಿನಾಥನ್ ವರ್ಗ ಅದರಿಂದ ಆಚೆಗೆ ಏನಾದರೂ ಯೋಚನೆ ಮಾಡಿ ಸಾಲ ಮನ್ನಾ ಬೇಡ, ಮಿಡಲ್ ಕ್ಲಾಸ್ ವರ್ಗ ಆಗಲಿ. ಒಂದೇ ನಿಮಿಷ ಸಾಲ ಮನ್ನಾನೇ ಬೇಡ, ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿ ಅನ್ನೋ ಮಾತನ್ನು. ಒಂದೇ ನಿಮಿಷ, ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ 150 ರೂಪಾಯಿ ಬೇಳೆ ಬೆಲೆ ಆದ್ರೆ ಜನ ಬೀದಿಗಿಳಿತಾರೆ, ಇಲ್ಲಿ 150 ರೂಪಾಯಿ ಬೇಳೆ ಬೆಲೆಯನ್ನು ರೈತನಿಗೆ ಕೊಡುವಂತ ಕೇಳ್ತೀರಿ. ಸರ್ ಇಟ್ ಇಸ್ ಅ ಫೈನ್ ಬ್ಯಾಲೆನ್ಸ್, ಸರ್ ಇಟ್ ಇಸ್ ಅ ಫೈನ್ ಬ್ಯಾಲೆನ್ಸ್. ಸ್ವಾಮಿನಾಥನ್ ಆಯೋಗದ ಯಥಾ ಪ್ರಕಾರ ಜಾರಿಗೊಳಿಸಿದ್ರೆ ನಮ್ಮ ದೇಶ ಹೆಂಗಿದೆ ಅಂದ್ರೆ 5 ವರ್ಷ ನೀವು ಹೆಂಗ್ ಆಡಳಿತ ಕೊಟ್ಟರು ಪರವಾಗಿಲ್ಲ, ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಅಂತ ಸರ್ಕಾರ ಬೆಳೆಸ್ಬಿಡ್ತಾರೆ ಸರ್. ಜನ ಮಧ್ಯಂತರ ಬಜೆಟ್ ಕೋಟಿ ಜನ ಸಾಕಬೇಕು, ಹೆಂಗಪ್ಪ ಸಾಧ್ಯ? ತುಂಬಾ ವ್ಯಾಲಿಡ್ ಪಾಯಿಂಟ್. ಮಿಡಲ್ ಕ್ಲಾಸ್ ಆಗಲಿ ರೈತರಾಗಲಿ ಯಾವುದೇ ನಿರೀಕ್ಷೆ ಇರಬಾರ್ದು, ಯಾಕಂದ್ರೆ ಮೋದಿ ಇಸ್ ಅ ಟ್ಯಾಕ್ಸ್ ಅಂಡ್ ಸ್ಪೆಂಡ್ ಪ್ರೈಮ್ ಮಿನಿಸ್ಟರ್. 4 ಲಕ್ಷ ಮಾಡಂಗಿದ್ರೆ ಲಾಸ್ಟ್ ಟೈಮ್ ಯಾಕೆ 5% ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡಿರ್ಬೇಕಾಗಿತ್ತು? ಟ್ಯಾಕ್ಸ್ ಅಂಡ್ ಸ್ಪೆಂಡ್ ಪ್ರೈಮ್ ಮಿನಿಸ್ಟರ್. ರೈತರದ್ದು ತಗೊಳ್ಳಿ, ಯೂರಿಯಾ ಸಬ್ಸಿಡಿ ಯಾರಿಗೆ ಹೋಗ್ತಾ ಇದೆ? ಖಾಸಗಿ ಕಂಪನಿಗಳಿಗೆ. ಫಸಲ್ ಬೀಮಾ ಯೋಜನೆ ಹೇಳಿದ್ರೆ ಯಾರಿಗೆ ಹೋಗ್ತಾ ಇದೆ? ಖಾಸಗಿ ಕಂಪನಿಗಳಿಗೆ. ಮಿಡಲ್ ಕ್ಲಾಸ್ ಏನ್ ಬರ್ತಾ ಇದೆ? ಮಿಡಲ್ ಕ್ಲಾಸ್ ಅಲ್ಲಿ ಇರೋದಲ್ಲ ಇವಾಗ GST ಅಲ್ಲಿ ಇದೆ. ಫೋನ್ ಕಡಿಮೆ ಆಗುತ್ತಾ? ಅದು GST. ಟಿವಿ ಕಡಿಮೆ ಆಗುತ್ತಾ? ಅದು GST. ರೆಫ್ರಿಜರೇಟರ್ ಕಡಿಮೆ ಆಗುತ್ತಾ? ಅದು GST. 2 ವೀಲರ್ ಕಡಿಮೆ ಆಗುತ್ತಾ? ಅದು GST. ಎಲ್ಲ GST. ಅದು ತಿಂಗಳಿಗೆ ಒಂದ್ಸಲ ಕೌನ್ಸಿಲ್ ಮೀಟ್ ಮಾಡಿರ್ತಾರೆ. ಮಿಡಲ್ ಕ್ಲಾಸ್ ವರ್ಗ ಇದರ ಇರೋದೆಲ್ಲ GSTಗೆ ಹೋಗ್ಬಿಟ್ಟಿದೆ. ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ಯಾಕೆ 5% ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ಹೋದ್ ಸಲ? ಈ ಸಲ 5 lakhs ಮಾಡಂಗಿದ್ರೆ. ಟ್ಯಾಕ್ಸ್ ಅಂಡ್ ಸ್ಪೆಂಡ್ ಪ್ರೈಮ್ ಮಿನಿಸ್ಟರ್, ಯಾವುದೇ ನಿರೀಕ್ಷೆ ಇಟ್ಕೋಬಾರ್ದು ಮಿಡಲ್ ಕ್ಲಾಸ್ ರೈತರು. ಹೈಲಿ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್. ಟ್ಯಾಕ್ಸ್ ಅಂಡ್ ಸ್ಪೆಂಡ್ ಪ್ರೈಮ್ ಮಿನಿಸ್ಟರ್ ಅವರ ಸ್ಟೇಟ್ಮೆಂಟ್ ಅಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ನರೇಂದ್ರ ಮೋದಿ ಮಧ್ಯಮ ವರ್ಗದಿಂದ ತೆರಿಗೆ ತಗೊಂಡು ಖರ್ಚು ಮಾಡ್ತಾ ಹೋಗ್ತಾರೆ, ಅದನ್ನು ಹೊರತುಪಡಿಸಿದ್ರೆ ಹಣಕಾಸು ದೂರದೃಷ್ಟಿ ಏನೂ ಇಲ್ಲ. ದಟ್ ವಾಸ್ ಯುವರ್ ಸ್ಟೇಟ್ಮೆಂಟ್ ಮೋಹನ್. ಅಜಿತ್, ಒಂದು ಸಿಂಪಲ್ ಪಾಯಿಂಟ್. ನಿಮಗೆ ತೆರಿಗೆ ಕಲೆಕ್ಟ್ ಆದಾಗ ನೀವು ಅದನ್ನ ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ನೀವು ಫ್ರೀ ಬೀಸ್ ಕೊಟ್ಟು ಆಮೇಲೆ ನೀವು ಬೇರೆ ಬೇರೆ ಕಡೆ ಸ್ಪೆಂಡ್ ಮಾಡ್ತಾ ಇದ್ರೆ ಬರೀ ಅದೇ ವಿಚಾರಕ್ಕೆ ನಿಮಗೆ ಅದು ಲಾಸಾಗಿ ಹೊಟ್ಟೋಗ್ಬಿಡುತ್ತೆ, ಮತ್ತೆ ರಿಕವರಿ ಮಾಡ್ಕೊಳಕ್ ಆಗಲ್ಲ. ನೀವು ಬಂದಿದ್ದ ದುಡ್ಡನ್ನ ಒಂದ್ ಕಡೆ ಅಸೆಟ್ ಕ್ರಿಯೇಟ್ ಮಾಡಬೇಕು. ನೀವು ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ಒಂದು ಮನೆ ಕಟ್ಟೋದು ಹೆಂಗಿದೆ, ಬ್ಯಾಂಕಲ್ಲಿ ಸಾಲ ತಗೊಂಡು ಬೇರೆ ಎಲ್ಲೋ ಲಾಸ್ ಮಾಡೋದು ಹೆಂಗಿದೆ? ಲಾಸ್ ಮಾಡಿದ್ರೆ ಹೊಟ್ಟೋಗುತ್ತದು, ಮುಗೀತು, ನೆವರ್ ಎಂಡಿಂಗ್. ಟ್ಯಾಕ್ಸ್ ಅನ್ಸ್ಪೆಂಡ್ ಆಗೇ ಇಲ್ಲ. ಇಲ್ಲಿ ಕಲೆಕ್ಟ್ ಆಗಿರೋ ಟ್ಯಾಕ್ಸ್ ಅಲ್ಲಿ ಲಾಸ್ಟ್ 5 years ಇಂದ ಏನೇನು ಅಸೆಟ್ ಬಿಲ್ಡ್ ಆಗಿದೆ ದಯವಿಟ್ಟು ನೋಡಿ. ಇನ್ಫ್ರಾಸ್ಟ್ರಕ್ಚರ್ ಬಿಗ್ಗೆಸ್ಟ್ ಬೂಸ್ಟರ್. ಏನು 1 ಲಕ್ಷ ಕೋಟಿ ಇದೆ 25 ಲಕ್ಷ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಜೆಟ್ ನೋಡ್ರಿ ನೀವು. 1 ಲಕ್ಷ ಬಜೆಟ್ ಇದೆ ಎನ್ಎಚ್ಎ ಗೆ ಅಷ್ಟೇ ಇರೋದು. ಏನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡವ್ರೆ? 1 ಲಕ್ಷ ಬಜೆಟ್ ಇದೆ. ವರ್ಷದ ಹಿಸ್ಟರಿನಲ್ಲಿ ಬಿಜೆಪಿ ಗವರ್ನಮೆಂಟ್ ಹ್ಯಾವ್ ಸ್ಪೆಂಟ್ 1,80,000 crores ಓನ್ಲಿ ಆನ್ ಇನ್ಫ್ರಾಸ್ಟ್ರಕ್ಚರ್. ಕಣ್ಣು ಬಿಟ್ಟು ನೋಡಿ ದಯವಿಟ್ಟು. ನೀವು ಟ್ರೈನ್ ಆಗ್ಬೋದು, ಏರ್ಪೋರ್ಟ್ ಆಗ್ಬೋದು, ರೋಡ್ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್. ಇವಾಗ ಬೆಂಗಳೂರು ಮೈಸೂರ ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀನಿ. ಬೆಂಗಳೂರಲ್ಲಿ ಇಷ್ಟೊಂದು ವೆಯ್ಟ್ ಫಸ್ಟ್ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್. ಬೆಂಗಳೂರು ಮೈಸೂರ ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. 10 line ಹೈವೇ ಆಗ್ತಿದೆ 7,000 ಕೋಟಿ. ಅದಕ್ಕೆ ಏರ್ಪೋರ್ಟ್ಗೆ ಮೊನ್ನೆ ಪ್ರತಾಪ್ ಸಿಂಹ ಮತ್ತೆ 700 ಕೋಟಿ ಎಕ್ಸ್ಟ್ರಾ ಫಂಡ್ ರಿಲೀಸ್ ಮಾಡ್ಬಿಟ್ಟು ನಿಮಗೆ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದಾರೆ. ತಿರ್ಗಾ ವಾರಕ್ಕೆ 3 aircraft ಇದೆ. ತಿರ್ಗಾ ಬ್ಯಾಂಗ್ಳೂರ್ ಮೈಸೂರು ಡಬಲ್ track ಟ್ರೈನ್ ಆಗಿದೆ ನಿಮಗೆ. ಫಸ್ಟ್ ನೀವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿಲ್ಲ ಅಂತ ಹೇಳಿದ್ರೆ ಉದ್ಯೋಗ ಎಲ್ಲಿ ಸೃಷ್ಟಿ ಮಾಡ್ತೀರಾ ನೀವು? ರೈತರ ಮೇಲೆ ಸೃಷ್ಟಿಯ ಬಗ್ಗೆ ಮೋಹನ್ ಮಾತಾಡ್ತಾರೆ ಉದ್ಯೋಗ ಸೃಷ್ಟಿ ಅನ್ನುವಂತದ್ದು ನರೇಂದ್ರ ಸರ್ ಬರ್ತೀನಿ ಬರ್ತೀನಿ ನರೇಂದ್ರ ಮೋದಿ ಮತ್ತು ಅವರ ಸೃಷ್ಟಿ ಎಲ್ಲಿ ಕೊಟ್ಟಿದ್ದಾರೆ ಕಬ್ಬಿಣದ ಕಡಲೆ ಉದ್ಯೋಗ ಸೃಷ್ಟಿ ಈ ಉದ್ಯೋಗ ಸೃಷ್ಟಿ ಅಂತ ಅವರ ರಿಪೋರ್ಟ್ಸ್ ಗಳಿಗೆ ಉತ್ತರ ಕೊಡ್ತೀನಿ ಅಷ್ಟು ಮಾತ್ರ ಅಲ್ಲ ಅಜಿತ್ ಈಗ ಮೋಹನ್ ಕುಮಾರ್ ಅನುಷಾ ಟು ಟೇಕ್ ಹಿಸ್ ಆನ್ಸರ್ ಒಂದೇ ಕ್ವೆಶ್ಚನ್ ಆನ್ಸರ್ ನಿರುದ್ಯೋಗ ಅಂತ ಎಲ್ಲರೂ ಹೇಳ್ತಾರೆ ಮೋಹನ್ ಮೋಹನ್ ಜನಸಾಮಾನ್ಯರಿಗೆ ಅರ್ಥ ಆಗುವಂಗೆ ಹೇಳಿ 45 ವರ್ಷಗಳಲ್ಲಿ ಇಷ್ಟು ಕೆಟ್ಟ ನಿರುದ್ಯೋಗ ಸಮಸ್ಯೆ ಯಾವತ್ತೂ ಇರಲಿಲ್ಲ ಅದಕ್ಕೆ ನನ್ನ ಒಂದು ಪ್ರಶ್ನೆ ಕೂಡ ಇದೆ ಈ ಬಾರಿಯ ಚುನಾವಣೆಯಲ್ಲಿ ಟಾಪ್ 10 ಪಾಯಿಂಟ್ ಗಳನ್ನು ನೀವು ಲೆಕ್ಕ ಹಾಕಿದ್ರೆ ನಂಬರ್ 1 ಆಗಿ ಮೇಲೆ ಕಾಣುವಂತ ವಿರೋಧ ಪಕ್ಷಗಳಿಗೆ ಆಡಳಿತಾರೂಢ ಸರ್ಕಾರದ ವಿರುದ್ಧ ಟೀಕೆ ಮಾಡೋದಕ್ಕೆ ಇರೋದೇ ನೀವು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ ಅನ್ನೋದು ನಂಬರ್ 1 ಅದು ನಾನು ಹೇಳ್ತೀನಿ ಕೇಳಿ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಉದ್ಯೋಗ ಸೃಷ್ಟಿ ಅಲ್ಲ ಸಿಂಪಲ್ ಕ್ವೆಶ್ಚನ್ ಜೆಪಿ ನಿಮ್ಮ ಮನೆಗೆ ಏನಾದರೂ ಒಂದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆದ್ರೆ ನಿಮಗೆ ಆನ್ ಟೈಮ್ ಒಬ್ಬ ಎಲೆಕ್ಟ್ರಿಷಿಯನ್ ಸಿಗ್ತಾ ಇದಾನಾ ಒಬ್ಬ ಪ್ಲಂಬರ್ ಸಿಗ್ತಾ ಇದಾನಾ ಹೋದ್ರೆ ಹೋಗ್ಲಿ ಅಥವಾ ನಿಮ್ಮ ಆಫೀಸ್ಗೆ ರಿಪೋರ್ಟರ್ಗಳು ಸರಿಯಾಗಿ ಸಿಗ್ತಾ ಇದಾರಾ ಟೈಪಿಸ್ಟ್ಗಳು ಸರಿಯಾಗಿ ಸಿಗ್ತಾ ಇದಾರಾ ಹಳ್ಳಿಗಳ ಕಡೆ ಹೋದ್ರೆ ನಿಮಗೆ ನೀವು ಶಿವಮೊಗ್ಗ ಕಡೆನೇ ಹೋದ್ರೆ ನಿಮಗೆ ಅಡಿಕೆ ಕೇಳೋದಕ್ಕೆ ಕೂಲಿ ಆಳುಗಳು ಸಿಗ್ತಾ ಇಲ್ಲ ನಿಮಗೆ ತಿರ್ಗಾ ಮನೆ ಕಟ್ಟೋದಕ್ಕೆ ನಿಮಗೆ ಲೇಬರ್ಗಳು ಸಿಗ್ತಾ ಇಲ್ಲ ಹಾಗಾದ್ರೆ ಎಲ್ಲಿದೆ ನಿರುದ್ಯೋಗ ಪ್ರಾಬ್ಲಮ್ ಇರೋದು ನಿರುದ್ಯೋಗದಲ್ಲಿ ಅಲ್ಲ ಪ್ರಾಬ್ಲಮ್ ಇರೋದು ಸ್ಕಿಲ್ ಅಲ್ಲಿ ಸೊ ನೀವು ರೂಟ್ ಕಾಸ್ ಮಾಡಬೇಕಾಗಿರೋದು ಸಣ್ಣ ಸಣ್ಣ ಉದ್ಯೋಗಗಳೆಲ್ಲ ಫ್ಯಾಕ್ಟರಿಗಳೆಲ್ಲ ಕ್ಲೋಸ್ ಆಗಿದೆ ಯಾವುದು ಇವತ್ತು ನಡೀತಾ ಇಲ್ಲ ಫ್ಯಾಕ್ಟರಿಗಳು ಮಾತ್ರ ನಡೀತಾ ಇದೆ ಕಾಂಪ್ಲೆಕ್ಸ್ ಕ್ಲೋಸ್ ಆಗಿದೆ ಎಲ್ಲಿ ಹೋಗ್ತೀರಿ ನೀವು ನಾನು ಕಂಪ್ಲೇಂಟ್ ಮಾಡಿ ನೀವು ಹೇಳಿದ್ರೆ ಶುದ್ಧ ಸುಳ್ಳು ನಾನು ಒಪ್ಪಲ್ಲ ಪ್ರಾಬ್ಲಮ್ ಇರೋದು ಸ್ಕಿಲ್ ಅಲ್ಲಿ ನಿಮ್ಗೆ ನೀವು 10-15 ವರ್ಷದ ಕೆಳಗಡೆ ಹೋದ್ರೆ ನಿಮ್ಗೆ ನಮ್ ಸ್ಕೂಲ್ ಎಜುಕೇಶನ್ ಕಾಲೇಜ್ ಎಜುಕೇಶನ್ ಹೆಂಗಿತ್ತು ನೀವೇ ಯೋಚನೆ ಮಾಡಿ ನಿಮ್ಗೆ SSLC ಅನ್ನೋದು ಎಲ್ಲರಿಗೂ ಒಂದು ಟರ್ನಿಂಗ್ ಪಾಯಿಂಟ್ ಆಗಿತ್ತು ಲೈಫ್ ಅಲ್ಲಿ ನಿಮ್ಗೆ 5ನೇ ಕ್ಲಾಸ್ಗೂ ಫೇಲ್ ಮಾಡ್ತಿದ್ರು 6ನೇ ಕ್ಲಾಸ್ಗೂ ಫೇಲ್ ಮಾಡ್ತಿದ್ರು 10ನೇ ಕ್ಲಾಸ್ಗೂ ಫೇಲ್ ಮಾಡ್ತಾ ಇದ್ರು ನಿಮ್ಗೆ ಅಲ್ಲಿ ಪ್ರಾಪರ್ ಬೈಫರ್ಕೇಶನ್ ಹೋಗ್ತಿದ್ರು ಬ್ಲೂ ಕಲರ್ ಜಾಬ್ಸ್ ಒಂದಷ್ಟು ಜನ ಹೋಗ್ತಿದ್ರು ವೈಟ್ ಕಲರ್ ಜಾಬ್ಸ್ ಒಂದಷ್ಟು ಜನ ಹೋಗ್ತಿದ್ರು ಇವಾಗ ಹಂಗಲ್ಲ 9ನೇ ಕ್ಲಾಸ್ವರೆಗೂ ಫೇಲ್ ಮಾಡಂಗೆ ಇಲ್ಲ ನೀವು ಡೈರೆಕ್ಟ್ ಆಗಿ 10ನೇ ಕ್ಲಾಸ್ಗೆ ಬಂದ್ರೆ ಮಿನಿಸ್ಟರ್ ಇಂದ ಪ್ರೆಷರ್ ಆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ನನಗೆ SSLC ನಲ್ಲಿ ಇಷ್ಟು ರಿಸಲ್ಟ್ ಬೇಕಪ್ಪ ಅಂತ ಹೇಳಿದ್ರು ಅದು ಮೋದಿ ಆಗ್ಲಿ ರಾಹುಲ್ ಗಾಂಧಿ ಆಗ್ಲಿ ಕುಮಾರಸ್ವಾಮಿ ಆಗ್ಲಿ ಯಾರೇ ಆಗ್ಲಿ ನೀವು ಫಂಡಮೆಂಟಲ್ ಸರಿ ಮಾಡಿಲ್ಲ ಅಂದ್ರೆ ನಿರುದ್ಯೋಗ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ತಪ್ಪು ಜನರಿಗೆ ಮಾಡಿರುವ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನ್ ಮಾಡಿದ್ರು ಅಷ್ಟೇ ನೀವು ಮಕ್ಕಳನ್ನ ನೀವು ಎಲ್ಲಿ ಸ್ಕಿಲ್ ಡೆವಲಪ್ ಮಾಡಬೇಕು ಅಲ್ಲಿ ಮಾಡೋದು ಬಿಟ್ಬಿಟ್ಟು 40-45% ತೆಗಿಯೋ ಯೋಗ್ಯತೆ ಇರೋ ಅಂತ ಒಬ್ಬ ಸ್ಟೂಡೆಂಟ್ ಗೆ 90% ಕೊಟ್ಬಿಟ್ಟು ನೀವು ಇಂಜಿನಿಯರಿಂಗ್ ಕಳಿಸಿದ್ರೆ 12,000 ಸಂಬಳ ಸಿಗೋದು ಮೋಹನ್ ಕುಮಾರ್ ಸೋ ನೀವು ಮೋಹನ್ ಕುಮಾರ್ ಒಂದು ನಿಮಿಷ ಮೋಹನ್ ಕುಮಾರ್ ಒಂದು ಮಾತಾಡಿ ಬಹುಶಃ ಒಂದು ನಿಮಿಷ ನೀವು ದೇಶದ ಜನರಿಗೆ ಕೊಟ್ಟಿಲ್ಲ ಒಂದು ನಿಮಿಷ ಸರ್ ಸ್ಕಿಲ್ ಡೆವಲಪ್ಮೆಂಟ್ ವಿಚಾರಕ್ಕೆ ಹೇಳಿದಾಗ ಇದನ್ನ ಈಗಲ್ಲ 70 ವರ್ಷದ ಹಿಂದೆನೇ ರಾಜಾಜಿ ರಾಜಗೋಪಾಲಾಚಾರಿ ಅವರು ಆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ಯಾವ ಮೂಲ ಕಸುಬನ್ನ ಮನೆಯಲ್ಲಿ ಹುಡುಗ ತಂದೆ ಮಾಡ್ತಾರೋ ಬೆಳಗ್ಗಿನಿಂದ ಮಧ್ಯಾಹ್ನ ತನಕ ಸ್ಕೂಲ್ ಇರಲಿ ಮಧ್ಯಾಹ್ನ ನಂತರ ಅವರ ಕುಲ ಕಸುಬನ್ನ ಮುಂದುವರಿಸಲಿ ಅಂತೇಳಿ ಆಗ ಹೇಳಿದ್ರು ಶಾಂತಕುಮಾರ್ ಅವರ ಇಡೀ ಭಾರತ ಏನು ಹೇಳಿತು ಅಂತಂದ್ರೆ ನನ್ನ ಚಮ್ಮಾರ ವೃತ್ತಿ ನನ್ನ ಮಗ ಚಮ್ಮಾರ ವೃತ್ತಿಯನ್ನು ಯಾಕೆ ಮಾಡಬೇಕು ಹೌದು ನನ್ನ ಮಗ ಚಮ್ಮಾರ ವೃತ್ತಿಯನ್ನು ಯಾಕೆ ಮಾಡಬೇಕು ಅಥವಾ ಕೂದಲು ಕತ್ತರಿಸುವಂತ ವೃತ್ತಿ ಇದ್ರೆ ಅದನ್ನು ಯಾಕೆ ಮಾಡಬೇಕು ಅಂತೇಳಿ ಅವರಿಗೆ ಕಲ್ಲೇಟು ಕೂಡ ಬಿದ್ದಿತ್ತು ಕೆಲವು ಕಡೆ ಕಲ್ಲೇಟು ಕೂಡ ಬಿದ್ದಿತ್ತು ಪ್ರಕಾರ ಸಾಫ್ಟ್ವೇರ್ ಇಂಜಿನಿಯರ್ ಗಳು ಹುಟ್ಕೊಳ್ತಾನೆ ಇರಲಿಲ್ಲ ಬೇಡ ನಾವೀಗ ಅದನ್ನ ವಾಪಸ್ ಅಲ್ಲಿಗೆ ಬಂದಿದ್ದೀವಿ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಇವತ್ತು ಮಾಡ್ತಾ ಇದ್ದಾರೆ ಎಲ್ಲ ವರ್ಗದವರು ಮಾಡಕತ್ತಿದ್ದಾರೆ ಅದೇ ಉದ್ಯೋಗ ಬೇರೆ ಒಬ್ಬ ಜಾತಿಗೆ ಸೀಮಿತವಾಗಿಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ಮೋಹನ್ ಅವರು ಹೇಳಿದಾಗ 2 ಕೋಟಿ ಉದ್ಯೋಗ ಸೃಷ್ಟಿ ಒಂದು ವರ್ಷಕ್ಕೆ ಮಾಡ್ತೀವಿ ಅಂತ ಮಾಡಿದ್ದು ತಪ್ಪಾಗಿದೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಒಂದು ವರ್ಷಕ್ಕೆ ಅನ್ನುವಂಥದ್ದು ಇಟ್ ವಾಸ್ ಇಲ್ಲಾಜಿಕಲ್ ಸರ್ ಅತಾರ್ಕಿಕವಾದಂತಹ ವಿಷಯಗಳು ನೋಷನಲ್ ಇರ್ತವೆ ಜೋರಾಗಿ ಹೇಳಕ್ಕೆ ಶುರು ಮಾಡಿದ್ರಿ ಅಂದ್ರೆ ಅದೇ ನಿಜ ಅಂತ ಅನ್ಸಕ್ಕೆ ಶುರು ಆಗುತ್ತೆ ಆದರೆ ನೀವು ಎಲ್ಲಿ ಡಾಟಾ ತಗೊಂಡ್ರಿ ಅಂತ ಕೇಳಿದ್ರೆ ಯಾರು ಸರಿಯಾಗಿ ಉತ್ತರ ಹೇಳಲ್ಲ ಯಾಕೆಂದ್ರೆ 70 ವರ್ಷಗಳಿಂದ ಎಲ್ಲಿಂದ ಬರ್ತಿತ್ತು ಈಗಲೂ ಅಲ್ಲಿಂದಾನೇ ಬಂದಿದೆ 70 ವರ್ಷಗಳಿಂದ ಎಲ್ಲಿಂದ ಡೇಟಾ ಬರ್ತಿತ್ತು ಈಗಲೂ ಅಲ್ಲಿಂದಾನೇ ಬಂದಿದೆ ನೀತಿ ಆಯೋಗದ ಮೆಂಬರ್ಸ್ ಕೂಡ ಹೋದ ತಿಂಗಳಲ್ಲೇನೂ ಹೇಳಿದ್ದಾರೆ ಏನು ಅಂದ್ರೆ ಈ ಥರದ ಎಷ್ಟು ಜಾಬ್ ಸಿಕ್ಕಿದೆ ಅನ್ನೋ ಡಾಟಾಗಳನ್ನು ನಮ್ಮ ಹತ್ರ ಇಲ್ಲ ಸರಿಯಾಗಿ ನಾವು ಯಾರಿಗೂ ಇದನ್ನು ಹೊರಗೆ ಕೊಟ್ಟಿಲ್ಲ ಅಂತ ಏಕೆಂದರೆ ಅದನ್ನು ಸರಿಯಾಗಿ ಮಾಡಿ ಜನರ ಎದುರಿಗೆ ಇಡೋದಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಇದೆ ಅಲ್ಲಿ ನಮ್ಮ ಹತ್ರ ಇಲ್ಲ ಆರ್ಗನೈಸ್ಡ್ ಸೆಕ್ಟ್ರಲ್ಲಿ ಅಂದರೆ ಈಗ ಒಂದು ಇಂತಿಷ್ಟು ಸಂಬಳ ಇದೆ ಮತ್ತು ಅವನು ತನ್ನ ಸಂಬಳದಲ್ಲಿ PF ಕಟ್ತಾನೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆ PF ಕಟ್ಟುವವರ ಸಂಖ್ಯೆ ಮೂರು ಪಟ್ಟು ಹೆಚ್ಚಾಗಿದೆ. ಓಕೆ, ಅಂದರೆ ಅದರ ಅರ್ಥ ಏನು ಅಂದರೆ ಅಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ, ಆದರೆ ಅದು ಎಲ್ಲ ಕಡೆಗೂ ಸಿಕ್ಕಿದೆಯಾ ಅಂದರೆ ಇಲ್ಲ. ಈಗ ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರದ ಒಟ್ಟು ನೌಕರಿಗಳು ಇರುವಂಥ ಜಾಬಲ್ಲಿ ಲೆಸ್ ದೆನ್ 1%, ಅಂದರೆ 1% ಜನ ಮಾತ್ರ, ಹಾರ್ಡ್ಲಿ 1 crore ಆಡ್ ಸೆಂಟ್ರಲ್ ಗೌರ್ಮೆಂಟ್ ನೌಕರರಿದ್ದಾರೆ ಅಥವಾ ಎಲ್ಲ ಸ್ಟೇಟ್ ಗೌರ್ಮೆಂಟ್ ನೌಕರರು ಸೇರಿ. ಅದು ಒಂದನ್ನೇ ಹಿಡ್ಕೊಂಡು ಅಥವಾ ಆರ್ಗನೈಸ್ಡ್ ಕಂಪನಿಗಳಿವೆ ಅದನ್ನೇ ಹಿಡ್ಕೊಂಡ್ರಾಗಲ್ಲ. ಈಗ ಪಾರ್ಕ್ ಹತ್ರ ಸುತ್ತಲೂ ತಳ್ಳೋ ಗಾಡಿಗಳನ್ನು ಇಟ್ಕೊಂಡು ತರಕಾರಿ ಮಾರೋನು, ಅಥವಾ ರಸ್ತೆಯಲ್ಲಿ ಸೈಕಲ್ ರಿಪೇರ್ ಮಾಡೋನು, ಚಿಕ್ಕ ಗ್ಯಾರೇಜ್ ಇಟ್ಕೊಂಡು ಮೋಟರ್ ಸೈಕಲ್ ರಿಪೇರ್ ಮಾಡೋನು, ಇವು ಕೂಡ ಎಂಪ್ಲಾಯ್ಮೆಂಟ್ಗಳಿರೋದ್ರಿಂದ ಸರ್ ಅದನ್ನು ಸರ್ಕಾರ ಮಾಡಬೇಕಾಗಲ್ಲ ಸರ್. ಸ್ವಂತ ಉದ್ಯೋಗ ಸರ್ಕಾರ ಉತ್ಪತ್ತಿ ಮಾಡಬೇಕಾಗಿಲ್ಲ, ಅದು ಸ್ವಂತ ಉದ್ಯೋಗ ಪ್ರಣಾಳಿಕೆ. ನಿಮ್ಮ ಪ್ರಣಾಳಿಕೆ ಪಿಎಫ್ ಕಟ್ತಾ ಇರೋದು ಸರ್, ಮಿನಿಮಮ್ ಸ್ಯಾಲರಿ 17,000 ಆದ ನಂತರ ಪಿಎಫ್ ಬರ್ತಾ ಇರೋದು, ಅದಕ್ಕೆ ನಮಗೆ ಇರಲಿಲ್ಲ. ಅದು ಸರ್ಕಾರ ಈ ಥರದ ಡಾಟಾಗಳನ್ನು ಸಂಗ್ರಹ ಮಾಡಿ ಜನರಿಗೆ ಇಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ನಮ್ಮ ಫೇಲ್ಯೂರ್. ಈ ಥರದ ಸೃಷ್ಟಿ ಆಗಿದೆ ಸರಿಯಾಗಿ. ನಮಗಿಂತೂ ಕಾಂಗ್ರೆಸ್ನವರು ಸುಳ್ಳನ್ನ ಜೋರಾಗಿ ಹೇಳೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಅದಕ್ಕೆ ನಾನು ರಾಹುಲ್ ಗಾಂಧಿ ರಘು ಅವರು ನಮ್ಮನ್ನ ಜಾಯಿನ್ ಆಗ್ತಾರೆ, ಮೋಹನ್ ಅವ್ರಿಗೆ ಕರೆಕ್ಟ್ ಆಗಿ ಉತ್ತರ ಸಿಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಮೋಹನ್ ಅವ್ರಿಗೆ ಕರೆಕ್ಟ್ ಆಗಿ ಸರ್ ಎಷ್ಟು ಕಾಂಟ್ರಡಿಕ್ಷನ್ ರಘು. 6.7 ಇಂದ GDP 7.2 ಹೋಗಿದೆ ಅಂತ ಘೋಷಣೆ ಆಗುತ್ತೆ, ಇನ್ನೊಂದು ಕಡೆ 45 ವರ್ಷದ ಅತಿ ನಿರುದ್ಯೋಗ ಪರ್ವ ಇದು, 45 ವರ್ಷದಲ್ಲಿ ಅತಿ ಕೆಟ್ಟ ನಿರುದ್ಯೋಗ ಪರ್ವ. ಹೌ ಇಸ್ ಇಟ್ ಪಾಸಿಬಲ್? ಅದನ್ನೇ ಅವರು ಹೇಳಿದ್ರು ಡೇಟಾ ಇಲ್ಲಿಂದ ತಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಮತ್ತೆ 7.2 ಡೇಟಾ ಇಲ್ಲಿಂದ ಬಂತು, ಎಲ್ಲಿಂದ ಬಂತು? ಅದು ಸೆಕ್ಟರ್ ಅಲ್ಲಿಂದ ಬರುತ್ತೆ. 7.2 ಬರುತ್ತೆ ನಿಮಗೆ ಡೇಟಾ, ನಿಮಗೆ 7.2 ಸಿಕ್ಕಿದೆ, ಬಟ್ ಇದೇ ಸಿಗ್ತಾ ಇಲ್ಲ ನಿಮಗೆ. ಹಾಗಾದ್ರೆ ಗವರ್ನಮೆಂಟ್ ಪಬ್ಲಿಷ್ ಮಾಡಿದೆ, ಇದನ್ನ ಮಾಡದೆ ಇರೋದು ಒಂದು ವೀಕ್ನೆಸ್ ಅನ್ನು ನಾವು ಒಪ್ಕೊಂಡಿದ್ದೇನೆ ಸರ್. ಕುರುಬುರ್ ಅವರೇ, ಕೃಷಿ ಕ್ಷೇತ್ರ ಅನ್ನುವಂಥದ್ದು ಈಗ ಜಾಬ್ ಕ್ರಿಯೇಟಿಂಗ್ ಸೆಕ್ಟರ್ ಆಗಿ ಉಳಿದಿಲ್ಲ, ಹೌದಾ? ಇಲ್ಲ, ಕೃಷಿ ಕ್ಷೇತ್ರ ನಿಜವಾಗ್ಲೂ ಕೂಡ ಜಾಬ್ ಪ್ರಶ್ನೆ ಇರಲಿ, ಇವ್ರು ಹೇಳಿದಲ್ಲ ಮೋಹನ್ ಅವರು, ತುಂಬಾ ಬಿಕ್ಕಟ್ಟಿದೆ. ಕೃಷಿ ಕಾರ್ಮಿಕರೇ ಸಿಗ್ತಾ ಇಲ್ಲ. ಕೃಷಿ ಕ್ಷೇತ್ರ ಬಿಟ್ಟು ರೈತರ ಮಕ್ಕಳು, ರೈತರು ಎಲ್ಲ ನಗರಗಳಿಗೆ ಸೇರ್ತಾ ಇದ್ದಾರೆ. ಈ ಕೃಷಿ ಕ್ಷೇತ್ರ ಉಳಿಸಬೇಕು ಅಂದರೆ ಸರ್ಕಾರ ಕೆಲವು ಪ್ಲಾನ್ಗಳು ಮಾಡಬೇಕಾಗ್ತದೆ. ಪ್ಲಾನಿಂಗ್ ಅಂತಂದರೆ ಹಳ್ಳಿ ಅಗ್ರಿಕಲ್ಚರ್ ಸೆಕ್ಟರ್ನ ಇಂಡಸ್ಟ್ರಿಗಳು ಇವೆಲ್ಲ ಹಳ್ಳಿಗಳಲ್ಲಿ ಮಾಡುವಂಥದ್ದು, ಅಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸ ಕೊಡುವಂಥದ್ದು, ವಿಶೇಷ ಯೋಜನೆಗಳು ಮಾಡುವಂಥದ್ದು. ಡೆನ್ಮಾರ್ಕಲ್ಲಿ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಏನಂತಂದರೆ ಅಲ್ಲಿರ್ತಕ್ಕಂಥ ಲೋಕಲ್ ಸ್ಟೂಡೆಂಟ್ಸ್ಗಳನ್ನೆಲ್ಲ ಇಟ್ಕೊಂಡು ಅಲ್ಲಿ ಒಂದು ಖರೀದಿ ಕೇಂದ್ರ, ಪರ್ಚೇಸ್ ಸೆಂಟ್ರು, ಪ್ರೊಸೆಸಿಂಗ್ ಸೆಂಟ್ರೆಲ್ಲ ಮಾಡಿ ರೈತರದ್ದು ಖರೀದಿ ಮಾಡಿ ಸರ್ಕಾರ ಕೊಡುವಂಥ ಸಿಸ್ಟಮ್ ಮಾಡಿದ್ದಾರೆ. ಆ ಥರ ಸಿಸ್ಟಮ್ಗಳು ಮಾಡಿದ್ರೆ ಖಂಡಿತವಾಗಲೂ ಕೂಡ ಕೃಷಿ ಉಳಿತದೆ. ಇಲ್ಲಾಂದರೆ ಕೃಷಿ ಉಳಿಯೋದಿಲ್ಲ, ಮುಂದೊಂದು ದಿನಗಳಲ್ಲಿ ಕೃಷಿ ಬಗ್ಗೆ ಮಾತಾಡ್ಲಿಕ್ಕೂ ಆಗೋದಿಲ್ಲ. ಕೃಷಿಗೆ ಮಾತ್ರ ಅಲ್ಲ ಸರ್, ಹೋಟೆಲ್ ಉದ್ಯಮಕ್ಕೂ ಕಾರ್ಮಿಕರು ಸಿಗ್ತಾ ಇಲ್ಲ. ಆದ್ರೆ ಕೆಲವು ಹೋಟೆಲ್ಗಳು ಯಾರು ಕಾರ್ಮಿಕರಾಗಿ ಬರ್ತಾರೋ ಅವರಿಗೆ PF ಎಲ್ಲವನ್ನು ಕೂಡ ಜಾಬ್ ರೀತಿಯಲ್ಲಿ ಅವರಿಗೆ ಕ್ರಿಯೇಟ್ ಮಾಡಿಕೊಟ್ಟ ಕಾರಣಕ್ಕಾಗಿ ಕೆಲವು, ಈಗಲೂ ನಮಗೆ ರಾಮನಗರದಲ್ಲಿ ಕೆಲವು ಹೋಟೆಲ್ಗಳಿವೆ, ಅಲ್ಲಿ ಅದೇ ರೀತಿಯಾಗಿ ಅವರಿಗೊಂದು ಜಾಬ್ PF ಹೋಗುತ್ತೆ, ಅವ್ರದ್ದು PF ಕಟ್ ಆಗುತ್ತೆ, ಅಲ್ಲೇ ಬರ್ತಾರೆ. ಯಾವ ಇಂಡಸ್ಟ್ರಿನೂ ನಿಮ್ಗೆ ಯಾರನ್ನೇ ತಗೊಳ್ಳಿ ನಿಮ್ಗೆ ಲೇಬರ್ ಪ್ರಾಬ್ಲಮ್ ಇದ್ದೇ ಇದೆ. ಸಣ್ಣ ಫ್ಯಾಕ್ಟರಿಗಳಲ್ಲಿ ಎಲ್ಲಿದೆ ಸರ್, ಎಲ್ಲ ಮುಳುಗೋಗ್ಬಿಟ್ಟಿದೆ. ಯಾವ್ದಾಗಿ ನೋಡಿ, ಇವಾಗ ನೀವು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಫ್ಯಾಕ್ಟರಿಗಳು ಎಲ್ಲ ಮುಚ್ಚುತ್ತಾ ಬಂದಿದ್ದಾರೆ. ಯಾವ ಕಾರಣಕ್ಕನ್ನೋದನ್ನ ನೀವು ಅವ್ರು ಕೇಳಬೇಕಾಗತ್ತೆ. ಇವತ್ತು ಉದ್ಯೋಗ ಎಲ್ಲಿಂದ ಕೊಡ್ತೀರಿ ಅಂಕಿ ಸಂಖ್ಯೆಗಳಿದ್ರೆ ಅವುಗಳನ್ನಾದ್ರೂ ಬಿಡುಗಡೆ ಮಾಡಿ. 50% ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ನರೇಂದ್ರ ಮೋದಿ ಅವರ ರಾಂಗ್ ಎಕನಾಮಿಕ್ ಪಾಲಿಸಿ ಕ್ಲೋಸ್ ಆಗಿದೆ. GST ಬಂದ ಮೇಲೆ ಎಷ್ಟು ಹೋಗಿದೆ ಇವತ್ತು? GST ಯುವರ್ ಬ್ರೈನ್ ಚೈಲ್ಡ್, ಸರ್ ನಿಮ್ಮ ಬ್ರೈನ್ ಚೈಲ್ಡ್ ಆಗಿತ್ತು GST. ನೀವು ಅದನ್ನ ಮೂವ್ ಮಾಡಿದ್ದು GST ಬಿಲ್ ಇಂಟ್ರೊಡ್ಯೂಸ್ ಆದಾಗ ಎಕನಾಮಿಸ್ಟ್, ದಿ ವೆಲ್ ನೋನ್ ಎಕನಾಮಿಸ್ಟ್ ಮನಮೋಹನ್ ಸಿಂಗ್ ಹೇಳ್ತಾರೆ ದಿಸ್ ವಿಲ್ ಬಿ ದ ಗೇಮ್ ಚೇಂಜರ್ ಅಂತ. ನಂತರ ರಾಹುಲ್ ಗಾಂಧಿ ಬಂದು ಹೇಳ್ತಾರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ. ಟ್ಯಾಕ್ಸ್ಗಳನ್ನು ಹಾಕಬೇಕಾದ್ರೆ ಈಗ ಉದಾಹರಣೆ ನೋಡಿ ಸರ್, ಈಗ ಸಣ್ಣ ಮತ್ತು ದೊಡ್ಡ ಹಿತ ನೋಡಿ ಹಾಕ್ಬೇಕು ಸರ್. ಅದನ್ನ ಯೋಚನೆ ಮಾಡಿದ್ರೆ ಒಳ್ಳೆಯದಾಗಿತ್ತು. ರಾಹುಲ್ ಗಾಂಧಿ ಹೇಳೋದಕ್ಕೆ 18% ಕ್ಯಾಪ್ ಹಾಕಿರಬೇಕಾಗಿತ್ತು ಸರ್. ಇದನ್ನ ಅನೇಕ ಡಿಬೇಟ್ಗಳಲ್ಲಿ ಹೇಳಿದೀವಿ, ಇನ್ನೂ ಒಂದ್ಸಲ ಹೇಳ್ತೀನಿ. 5 ಸ್ಲ್ಯಾಬ್ ಮಾಡುವ ನಿರ್ಧಾರ ನರೇಂದ್ರ ಮೋದಿ ಇದಾಗಿತ್ತ? ಪ್ರತಿ ರಾಜ್ಯದ ಒಬ್ಬೊಬ್ಬ ರಿಪ್ರೆಸೆಂಟೇಟಿವ್ ಇರ್ತಿದ್ರು. ಒಂದು ರಾಜ್ಯಕ್ಕೆ ಎಷ್ಟು ಬೆಲೆ ಹೇಳಿದ್ದಾರೆ ಮುಖ್ಯಮಂತ್ರಿ ಇರುವಾಗ, ನಮ್ಮ ರಾಜ್ಯಕ್ಕೆ ಬಂದಿರುವಾಗ ಬಂದದಷ್ಟಕ್ಕೆ ಅದೆಲ್ಲ ಆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗೋಗಿತ್ತು. ಕರ್ನಾಟಕದಲ್ಲಿ ಏನ್ ಹೇಳಿದ್ರು ಲೆಕ್ಕಕ್ಕಿಲ್ಲ. ಜಯಲಲಿತಾ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅದಕ್ಕೂ ಲೆಕ್ಕ ಇಲ್ಲ ಎಲ್ಲ ಬಿಜೆಪಿ ಜಿಎಸ್ಟಿ ಗೆ ಬಜೆಟ್ ಸಂಬಂಧ ಇಲ್ಲ ಮೆಜಾರಿಟಿ ಆರ್ ಬಿಜೆಪಿ ಫೈನಾನ್ಸ್ ಮಿನಿಸ್ಟರ್ ಹಾಗಾಗಿ ಏನು ಮಾಡಕ ಆಗಲ್ಲ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಜೈ ಅಂತಾರೆ 55% ಆಫ್ ದಿ ವೋಟಿಂಗ್ ರೈಟ್ ಇಸ್ ವಿತ್ ದಿ ಗವರ್ನಮೆಂಟ್ ನೀವು ನೋಡಿ ಕೌನ್ಸಿಲ್ ಅಲ್ಲಿ ನೋಡಿ ಆದರೆ ಆ ಸ್ಲಾಬ್ ಗಳನ್ನು ತೆಗೆಯಬೇಕು 20% ಸಾಮಾನ್ಯೀಕರಣ ಜಿಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ಲಿ ಎಲ್ಲರಿಗೂ ಇದು ಗೊತ್ತಿದೆ. ಜಿಎಸ್ಟಿ ಬರೋದಕ್ಕಿಂತ ಮೊದಲು ಇದೇ ವಿಶ್ಲೇಷಕರನ್ನು ನಾವು ಕೂತು ಮಾತಾಡಿಸುವಾಗ ಬಹುಶಃ ರಘು ಕೂಡ ಅಲ್ಲಿದ್ದಾರೆ, ಎಂಆರ್ಪಿ ಯ ಒಳಗೆ ಜಿಎಸ್ಟಿ ಬಂದಿರುತ್ತೆ ಅನ್ನುವಂಥದ್ದೇ ಇತ್ತು. MRP ನಿಮಗೆ ಆ MRP ಗಿಂತ ಒಂದು ದುಡ್ಡು ಒಂದು ನಯ ಪೈಸೆ ಜಾಸ್ತಿ ಕೊಡುವಾಗಿಲ್ಲ ಅಂತೇಳಿ. ಬಟ್ ನನಗೆ ಅನಿಸ್ತಾ ಇರೋದು ಯಾಕಂದ್ರೆ ಅದರ ಬಗ್ಗೆ ಕ್ಲಾರಿಟಿ ಯಾರು ಕೊಡ್ತಾರೆ ಗೊತ್ತಿಲ್ಲ. ಈಗಲೂ ಕೂಡ ಜಿ ಎಸ್ ಟಿ ಹೇಗಿದೆ ಅಂತಂದ್ರೆ MRP ಆದ ನಂತರ ಅದರ ಮೇಲೆ GST ಮೊದಲು ಇದ್ದದ್ದು ಹೆಂಗೆ ಅಂತಂದ್ರೆ ನಿಮಗೆ ವ್ಯಾಟ್ ಎಲ್ಲ ಹೋಗುತ್ತೆ, 16 ಟ್ಯಾಕ್ಸ್ಗಳೆಲ್ಲ ಹೋಗುತ್ತೆ, MRP ಬರುತ್ತೆ, MRP ಗಿಂತ ಒಂದು ನಯ ಪೈಸೆ ಜಾಸ್ತಿ ಕೊಡುವಾಗಿಲ್ಲ ಅಂತೇಳಿ. ಈಗಲೂ ಕೂಡ ಕೆಲವು FMCG ಯಾವುದು ಫುಡ್ಸ್ ನನಗೆ ಗೊತ್ತಿಲ್ಲ, ಕೆಲವು ಈಗಲೂ ಕೂಡ ನಿಮಗೆ MRP ಪ್ಲಸ್ GST ಅಲ್ಲ, ಈಗಲೂ ಅಷ್ಟೇ ಆ ಥರ ಇಲ್ವೇ ಇಲ್ಲ. MRP ಲೀಗಲ್ ಮೆಟ್ರಾಲಜಿ ಸೆಲ್ ಕೆಳಗಡೆ ಬರೋದು, ನೀವು ಒಂದ್ಸಲ ಡಿಕ್ಲೇರ್ ಮಾಡಿದ್ಮೇಲೆ ದಟ್ ಈಸ್ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್. FMCG ನಲ್ಲಿ ನೀವು MRP ನಲ್ಲಿ ಡಿಕ್ಲೇರ್ ಮಾಡಿದ್ರೆ ಟ್ಯಾಕ್ಸ್ ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ, ಟ್ಯಾಕ್ಸ್ ಎಕ್ಸ್ಟ್ರಾ ಯಾರು ಕಲೆಕ್ಟ್ ಮಾಡ್ತಿಲ್ಲ. ನೀವು ಹೇಳ್ತಿರೋದು ಹೋಟ್ಲನಲ್ಲಿ ನಿಮಗೆ ಮೆನು ಬೋರ್ಡಲ್ಲಿ ಹಾಕಿರ್ತಾರೆ ಗೊತ್ತಾ ರೇಟು, ಅದು ಪ್ಲಸ್ GST ಕರೆಕ್ಟಾ? I will take an example. Sir, only MRP ಅಲ್ಲಿ ತೆಗೆದುಕೊಂಡು ಅದನ್ನ MRP ಅಂತ ಕರೆಯೋದಕ್ಕೆ ಆಗೋದಿಲ್ಲ. ನಿಮಗೆ ಹೋಟೆಲ್ ಹಾಕಿರ್ತಾರೆ ಗೊತ್ತಾ? ಆಯ್ತು, ನನಗೆ ಒಂದು 4 ಐಟಂ ಹೇಳಿ ಸರ್ GST ಇನ್ಕ್ಲೂಡೆಡ್ ಆಗಿರುವಂತ ಐಟಮ್ಸ್. MRP ರೇಟ್ ಮಾತ್ರ ಟೂತ್ ಪೇಸ್ಟ್ ತಗೊಳ್ಳಿ, ಟೂತ್ ಬ್ರಷ್ ತಗೊಳ್ಳಿ, ಆಮೇಲೆ ಫಾರ್ ಎಕ್ಸಾಂಪಲ್ ಯಾವ್ದೋ ನೂಡಲ್ಸ್ ಪ್ಯಾಕೆಟ್ ತಗೊಳ್ಳಿ, ಸೋಪ್ಸ್ ತಗೊಳ್ಳಿ, ಕೆಲವು ಬ್ರಾಂಡೆಡ್ ನಾ ಹೇಳ್ತಿರೋದು ಅದೆಲ್ಲ MRP ಡಿಕ್ಲೇರ್ ಮಾಡಿರೋದು ಅದೆಲ್ಲ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸಸ್. ಅದನ್ನ ಬಿಟ್ಟು ಎಕ್ಸ್ಟ್ರಾ ನಿಮಗೆ ಬಿಗ್ ಬಜಾರ್ಗೆ ಹೋದಾಗ ನೀವು ಬಿಲ್ ನ ನೀವು ತಗೊಂಡ್ರೆ ನಿಮಗೆ MRP ನ ಸ್ಪ್ಲಿಟ್ ಮಾಡ್ಬಿಟ್ಟು ನಿಮಗೆ ಬೇಸ್ ಅಮೌಂಟ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು MRP ಹಾಕಿರ್ತಾರೆ. ಸೊ ನಿಮ್ಗೆ ಆ MRP ನ ನೀವು ಇದ್ರ ಮೇಲೆ ಕಂಪೇರ್ ಮಾಡಿ ನಿಮ್ಗೆ MRP ನೇ ಇರುತ್ತೆ. MRP ಡಿಕ್ಲೇರ್ ಮಾಡಿದ್ಮೇಲೆ ಎಕ್ಸ್ಟ್ರಾ GST ಹಾಕಂಗಿಲ್ಲ, ಅದು ಫ್ರಾಡ್, ಅಫೆನ್ಸ್. ಇಟ್ ಈಸ್ ಅ ಫ್ರಾಡ್, ಅಫೆನ್ಸ್ ಇಲ್ವೇ ಇಲ್ಲ. ಬಟ್ ನೀವು ಹೇಳ್ತಿರೋದು ಇವಾಗ ಹೋಟೆಲ್ಸ್ ಅಲ್ಲೆಲ್ಲ ಹೋದ್ರೆ ನಿಮಗೆ ಮೆನುನಲ್ಲಿ ಏನೋ ಹಾಕಿರ್ತಾರೆ ಕಾರ್ಡು, ಅದ್ರ ಮೇಲೆ ಎಕ್ಸ್ಟ್ರಾ ಕೊನೆಗೆ ಬಿಲ್ ತಗೊಂಡಾಗ GST ತಗೊಳ್ತಾರಲ್ವಾ, ಅದನ್ನ ಅದು ಹೋಟೆಲ್ MRP ಬರೋದಿಲ್ಲ. ಅದು ನಿಮಗೆ ಸರ್ವಿಸ್ ಅಂತ ಕನ್ಸಿಡರ್ ಮಾಡಿ ಅದನ್ನ ನಿಮ್ಗೆ 5% ಟ್ಯಾಕ್ಸ್ ಹಾಕಿರೋದು. ಈಗ ಬಟ್ಟೆ ಅಂಗಡಿಯಲ್ಲಿ, ಬಟ್ಟೆ ಅಂಗಡಿನಲ್ಲಿ ನಿಮ್ಗೆ MRP ಎಲ್ಲಿ ಬರುತ್ತೆ? ಅನ್ಲೆಸ್ ಕೆಲವು ಬ್ರಾಂಡೆಡ್ ಬಟ್ಟೆಗಳು, ಬ್ರಾಂಡೆಡ್ ಬಟ್ಟೆಗಳು ಅವರೇ ಹೊಡಿತಾ ಇರೋದು ಈಗ GST ಜಾಗದಲ್ಲಿ. ಬ್ರಾಂಡೆಡ್ ಬಟ್ಟೆಗಳು ಬಂಗಾರದ ಅಂಗಡಿಯಲ್ಲಿ ಬ್ರಾಂಡೆಡ್ ಮಾಡಿದಾರೆ, ನಿಮ್ಗೆ ಗೊತ್ತಿದೆ ಈಗ ಬ್ರಾಂಡೆಡ್ ಬಂಗಾರದ ಅಂಗಡಿಯಲ್ಲಿ ಬಂಗಾರದ ಅಂಗಡಿಯಲ್ಲಿ ಒಂದು ಮಾತನ್ನ ಎಲ್ಲರೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಲಯನ್ಸ್, ನೀವು ಪಾರ್ಟಿ ಲೀನಿಯನ್ಸ್ ಎಲ್ಲರೂ ಒಪ್ಕೊಳ್ತೀರಿ ಅಂತ ಅಂದ್ಕೊಳ್ತೀನಿ. GST ಇಸ್ ನಾಟ್ ಅಬೌಟ್ ಬಿಜೆಪಿ ಆರ್ ನರೇಂದ್ರ ಮೋದಿ ಸರ್, ಇಟ್ ಇಸ್ ಅಬೌಟ್ ಕಂಟ್ರಿ. ಇಟ್ ಈಸ್ ಅಬೌಟ್ ನಿಮ್ಮ ಸರ್ಕಾರ ಇದ್ದಾಗ ಮೂವ್ ಮಾಡಿತ್ತು, ಇವರ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ. ಒಂದೇ ನಿಮಿಷ GST ಬಂದ ಹೊಸರಲ್ಲಿ ಮನೆಯವರೆಲ್ಲ ಸೇರಿ ಒಂದು ಸ್ಟಾರ್ ಹೋಟೆಲ್ ಹೋಗಿ ಊಟ ಮಾಡಿಬಿಟ್ರೆ ಕೊನೆಗೆ ಬಿಲ್ ಬಂದಾಗ GST ಬಂದ ಹೊಸರಲ್ಲಿ ಸ್ಟಾರ್ ಹೋಟೆಲ್ ನ ಬಿಲ್ ಬಂದ್ರೆ ನಮ್ಮ ಜೊತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂತ್ಕೊಂಡು ಊಟ ಮಾಡಿವೆ ಅನ್ನಿಸ್ತಿತ್ತು ಸರ್. GST ಬಂದ ಹೊಸರಲ್ಲಿ ಇನ್ನೇನು ಆನ್ ಗೋಯಿಂಗ್ ಪ್ರಾಸೆಸ್, ಅದು ರಿಫಾರ್ಮ್ ಆಯ್ತು. ಈಗ 5% ಬಂದಿದೆ, ಈಗ 5% ಬಂದಿದೆ ಸರ್. ಒಂದೇ ಸಂಬಳ ಟಿವಿ 9 ನ್ಯೂಸ್ ಆಂಕರ್ ಗಳು ಒಂದೇ ಏನೇನೋ ಮಾತಾಡ್ತಿದ್ದಾರೆ, ನಾವು ನ್ಯೂಸ್ ಆಂಕರ್ ಇದ್ರೆ ಒಂದೇ ಸಂಬಳ ಏನು ಅರ್ಥ ಇದೆ? ಹೈಯೆಸ್ಟ್ ಟ್ಯಾಕ್ಸ್ ಸ್ಲಾಬ್ ಇಂದ ಕೆಲವು ವಸ್ತುಗಳನ್ನು ಸ್ಲಾಬ್ ಅಂಡ್ ಎಕ್ಸೆಂಪ್ಷನ್ ಇವಾಗ ಇರಬೇಕು ಸರ್. ಸಿಂಗಲ್ ಸ್ಲಾಬ್ ಅಂಡ್ ಎಕ್ಸೆಂಪ್ಷನ್ ಮಾಡೋಕೆ ಆದ್ರೆ ಇನ್ನೊಂದು ಪ್ರಶ್ನೆ ಇದೆ ಕೃಷ್ಣಕುಮಾರ್ ಅವರಿಗೆ. ಹೈಯೆಸ್ಟ್ ಟ್ಯಾಕ್ಸ್ ಸ್ಲಾಬ್ ನಿಂದ ಕೆಲವೊಂದಷ್ಟು ಪ್ರಮುಖ ವಸ್ತುಗಳನ್ನು ತೆಗೆದು ಲೋ ಟ್ಯಾಕ್ಸ್ ಸ್ಲಾಬಿಗೆ ತಂದ ನಂತರ ಕೂಡ ಟೋಟಲ್ GST ಕಲೆಕ್ಷನ್ ಜಾಸ್ತಿನೇ ಆಗಿದೆ. ಅದರ ಅರ್ಥ GST ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ಅದರ ಅರ್ಥ ಬೆನಿಫಿಟ್ ಅವ್ರು ಹೇಳಿದಂಗೆ ನಮಗ್ ಕೊಡಿ, ಕನ್ಸ್ಯೂಮರ್ ಕೊಡಿ ಬೆನಿಫಿಟ್, ಯಾರು ಬೇಡ ಅಂತಾರೆ? ಅದಕ್ಕೆ ಹೇಳೋದು ಮೋದಿ ಇಸ್ ಟ್ಯಾಕ್ಸ್ ಅಂಡ್ ಸ್ಪೆಂಡ್ ಪ್ರೈಮ್ ಮಿನಿಸ್ಟರ್. ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಯಾಕೆ ಜಿಎಸ್ಟಿ ಅನ್ನ ಜಿಎಸ್ಟಿ ತರಲ್ಲ, ಇದು ಇದು ದೇಶದ ಬೇಡಿಕೆ ಸರ್. ಸರ್ ಒಂದೇ ನಿಮಿಷ ದೇಶದ ಬೇಡಿಕೆ ಇದು. ಪೆಟ್ರೋಲ್ ಡೀಸೆಲ್ಗಳು ಜಿಎಸ್ಟಿ ವ್ಯಾಪ್ತಿಗೆ ಬರಬೇಕು, ಆಗ ಮಾತ್ರ ಗ್ರಾಹಕರಿಗೆ ಲಾಭ ಆಗೋದಕ್ಕೆ ಸಾಧ್ಯ ಅಂತ. ಜಿಎಸ್ಟಿ ಕೌನ್ಸಿಲ್ ಅಂತ ಒಂದಿದೆ, ಅಲ್ಲಿ ಪ್ರತಿ ರಾಜ್ಯದ ಒಬ್ಬೊಬ್ಬ ಪ್ರತಿನಿಧಿ ಇರ್ತಾನೆ. ಜಿಎಸ್ಟಿ ಕೌನ್ಸಿಲ್ ನಲ್ಲಿ ಒಂದು ರಾಜ್ಯಕ್ಕೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರೋದು. ಸರ್ ಒಂದು ನಿಮಿಷ, ಲಿಸನ್ ಟು ಮಿ ಸರ್, ಪ್ಲೀಸ್ ಲಿಸನ್ ಟು ಮಿ, ಪ್ಲೀಸ್ ಲಿಸನ್ ಟು ಮಿ ಪ್ಲೀಸ್ ಸರ್ ಒಂದೇ ನಿಮಿಷ, ಒಂದೇ ನಿಮಿಷ. ಒಂದು ರಾಜ್ಯದ ಮತಕ್ಕೆ, ಒಂದು ರಾಜ್ಯದ ಮತಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಕೇಂದ್ರ ಸರ್ಕಾರದ ಮತಕ್ಕೆ ಇರೋದು. ಗೋವಾ ಸರ್ಕಾರಕ್ಕೆ ಎಷ್ಟು ಬೆಲೆನೋ ಮೋದಿ ಸರ್ಕಾರಕ್ಕೂ ಅಷ್ಟೇ ಬೆಲೆ. ಸರ್ ಸರ್ ದಯವಿಟ್ಟು ಕಾಂಗ್ರೆಸ್ ಆಡಳಿತದ ರಾಜ್ಯಗಳು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳನ್ನ ಜಿಎಸ್ಟಿ ತರಲಿ. ಸರ್ ಮೈತ್ರಿ ಸರ್ಕಾರದಲ್ಲಿ ಇದ್ದೀರಿ, ಕುಮಾರಸ್ವಾಮಿ ಅವರು ನಾಳೆ ಒಂದು ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಲಿ, ಖಂಡಿತ ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಬರಬೇಕು. ವಿಲ್ ಯು ಡು ಇಟ್, ವಿಲ್ ಯು ಡು ಇಟ್ ಸರ್? ನೇರವಾಗಿ ನಮ್ಮ ವೀಕ್ಷಕರಿಗೆ ಹೇಳೋದು ಸರ್, ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಪೆಟ್ರೋಲ್ ಇದಕ್ಕೆ ತರದೆ ಹೋದ್ರೆ ಇವತ್ತು ಆದಾಯ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಆದಾಯ ಇರೋದು ಅದೇ ಸರ್. ಗೊತ್ತಾ 32 ರೂಪೀಸ್ ಇರುವಂತ ಇವತ್ತು ಡೀಸೆಲ್ ಇವತ್ತು 72 ರೂಪೀಸ್. ಬೇಳೂರು ಅವರೇ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಆದಾಯ, ರಾಜ್ಯ ಸರ್ಕಾರಕ್ಕೆ ಎಷ್ಟು ಆದಾಯ ಬೈಫರ್ಕೇಶನ್ 5 ನಿಮಿಷದಲ್ಲಿ ಕೊಟ್ಬಿಡ್ತೀನಿ. ಎಲ್ಲರಿಗೂ ಬರಲಿ, ಎಲ್ಲರಿಗೂ ಬರೆ ಆಗಬೇಕು, ಬೀಟಿಂಗ್ ಎಲ್ಲರಿಗೂ ಬರೆ ಆಗಬೇಕು. ಮೈತ್ರಿ ಸರ್ಕಾರ ರಾಜ್ಯದಲ್ಲಿದೆ, ಕಾಂಗ್ರೆಸ್ನವರು ಇದ್ದಾರೆ, ಜೆಡಿಎಸ್ನವರು ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಜಿಎಸ್ಟಿ ಪೆಟ್ರೋಲಿಯಂ ಅನ್ನ ಜಿಎಸ್ಟಿ ವ್ಯಾಪ್ತಿಗೆ ತರಬೇಕು ಅನ್ನೋ ಮನವಿಯನ್ನ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾರೆ. ಸರ್ ಒಂದೇ ಒಂದ್ ನಿಮಿಷ, ನಾನು ನಿಮ್ಗೆ ಬರ್ತೀನಿ. ಕುಮಾರಸ್ವಾಮಿ ಅವ್ರು ಮಾಡ್ತಾರೆ, ಖಂಡಿತ ನಾವು ಒತ್ತಾಯ ಹಾಕ್ತೀವಿ, ಮಾಡ್ಲೇಬೇಕು. ಇದು ಕುಮಾರಸ್ವಾಮಿ ಅವರು ನಾಳೆ ಮನವಿ ಮಾಡ್ಲಿ ಕೇಂದ್ರ ಸರ್ಕಾರ. ಜಿಎಸ್ಟಿ ಜಾರಿಗೆ ಬರುವಾಗ ರೆವಿನ್ಯೂ ನ್ಯೂಟ್ರಲ್ ಸ್ಟೇಟ್ಸ್ ಗೆ ಎಷ್ಟು ಕಡಿಮೆ ಬರ್ತಾ ಇತ್ತು ಆದಾಯ, ಅದೆಲ್ಲ ಸೆಂಟ್ರಲ್ ಕೊಡಕ್ ತಯಾರಿದಾರ ಅಂತ ಕೇಳಿ ಆಮೇಲೆ ಮಾಡ್ಬಿಡೋಣ ಜಿಎಸ್ಟಿ. No problem. If it is becoming revenue neutral, whatever shortfall for budget for state government, 5 years whatever shortfall is there, center has promised to states help. ಅದನ್ನ ಮಾಡ್ಲಿ ಜಿಎಸ್ಟಿ. ನನಗೊಂದು 40 ಸೆಕೆಂಡ್ ನಾನು ಇಂಟರ್ಪ್ರೆಟ್ ಕೊಡಿ. ದಿಸ್ ಇಸ್ ವೇರ್ ಲಾಜಿಕ್ ಫಾಲ್ಸ್, ದಿಸ್ ಇಸ್ ವೇರ್ ತರ್ಕ ಕೆಳಗೆ ಬೀಳೋದೇ ಇಲ್ಲಿ. ಪೆಟ್ರೋಲಿಯಂ, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಜಿಎಸ್ಟಿ ವ್ಯಾಪ್ತಿಗೆ ತನ್ನಿ ಅಂತ ಕಾಂಗ್ರೆಸ್ನವರು ಜೆಡಿಎಸ್ನವರು ಹೇಳ್ತಾರೆ. ಹಾಗಾದ್ರೆ ನಿಮ್ಮ ಸರ್ಕಾರದಿಂದ ಒಂದು ಮನವಿ ಕೇಂದ್ರ ಸರ್ಕಾರಕ್ಕೆ ಹೋಗ್ಲಿ ಅಂದ್ರೆ ಅದರಿಂದ ಆಗುವ ಆದಾಯದ ಕೊರತೆಯನ್ನು ಕೇಂದ್ರ ಸರ್ಕಾರ ಕಟ್ಟಿಕೊಡಬೇಕು ಅನ್ನೋ ಮನವಿಯನ್ನು ಮಾಡ್ತಾರೆ. 6 ಕೋಟಿ ಕನ್ನಡಿಗರಿಗೆ ಕಡಿಮೆ ಅಲ್ಲ, 6 ಕೋಟಿ ಕನ್ನಡಿಗರಿಗೆ ಕಡಿಮೆ ದರದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ, ಆದ್ರೆ ನಮಗಾಗೋ ನಷ್ಟನ ಕೇಂದ್ರ ಸರ್ಕಾರ ಭರಿಸಿಕೊಳ್ಳಲಿ ಅನ್ನೋದಾದ್ರೆ ಯಾವ ಲೆಕ್ಕಾಚಾರ ಸರ್ ಇದು? ರೆವೆನ್ಯೂ ನ್ಯೂಟ್ರಲ್ ಸ್ಕೀಮ್ ವಾಸ್ ಇಂಟ್ರೊಡ್ಯೂಸ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಹಾಗಾಗಿ ಯಾವ 5 ವರ್ಷಕ್ಕೆ ಯಾವ ರಾಜ್ಯ ಸರ್ಕಾರಕ್ಕೆ ಕೊರತೆ ಇದೆಯೋ ಅದೆಲ್ಲ ಕಾಂಪನ್ಸೇಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾದ್ಮೇಲೆನೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ ಆಗಿದೆ. ನಿಮ್ಮ ವಾದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಅಂದ್ರೆ ಪೆಟ್ರೋಲು ಡೀಸೆಲ್ ಜಿಎಸ್ಟಿ ವ್ಯಾಪ್ತಿಗೆ ಬರಬೇಕು, ಅದರಿಂದ ರಾಜ್ಯ ಸರ್ಕಾರಕ್ಕಾಗೋ ನಷ್ಟನ ಕೇಂದ್ರ ಸರ್ಕಾರ ಭರಿಸಿಕೊಳ್ಳಬೇಕು. ಓಕೆ ಮೋಹನ್, ಅದರ ಒಂದು ಹೇಳ್ತೀನಿ ಅಜ್ಜಿ. ಯಾವುದೇ ಈಗ ಆರ್ಥಿಕ ತಜ್ಞರಿರ್ಬೋದು ಅಥವಾ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಜಿಎಸ್ಟಿಯಿಂದ ಆದ ಲಾಭ ನಷ್ಟದ ಬಗ್ಗೆ ಅವರ ಹೇಳಿಕೆಯನ್ನು ಗಮನಿಸಿ ಯಾರು ಓಟ್ ಹಾಕೋದಿಲ್ಲ. ಒಬ್ಬ ಜನಸಾಮಾನ್ಯ ತನಗೆ ಯಾವ ರೀತಿ ಫೀಲ್ ಗುಡ್ ಫ್ಯಾಕ್ಟರ್ ಆಗಿದೆ ಅದನ್ನು ಮಾತ್ರ ಅವನು ಓಟ್ ಹಾಕ್ತಾನೆ. ಅದುವೇ 3 ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಕಾರಣಕ್ಕಾಗಿ ಕೇಂದ್ರದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆದರೆ ನೀವು ಬೇಳೂರು ಗೋಪಾಲಕೃಷ್ಣ ಅವ್ರ ಹತ್ರ ಹೇಳಿದ್ರಿ ಕಾಂಗ್ರೆಸ್ ಆಡಳಿತದಲ್ಲಿರುವ ಸರ್ಕಾರ. ಬಟ್ ಒಂದು ನೀವು ಗಮನದಲ್ಲಿಡಬೇಕು, ಕೇವಲ 3 ರಾಜ್ಯಗಳು ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿರೋದು. ಈ ಸಂದರ್ಭದಲ್ಲಿ ನೀವು ಕೇಳಿದ್ರೆ ಹೆಂಗ್ ಕಳಿಸ್ತಾರೆ? 3 ರಾಜ್ಯಗಳಿಂದ ಮನವಿ ಹೋಗಿ ಅಂತ ಅಲ್ಲ, ಅಧಿಕೃತವಾಗಿ ಮನವಿ ಆದ್ರೂ ಬರಲಿ. ಎಲ್ಲಾ ರಾಜ್ಯಗಳ ವಿಚಾರ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳು ಜಾಸ್ತಿ. 45 ರಿಂದ 46% ಆವರೇಜ್ ಟ್ಯಾಕ್ಸ್ ಇರೋದು ಪೆಟ್ರೋಲ್ ಮೇಲೆ. ಇವ್ರು 45 ರಿಂದ 46% ಟ್ಯಾಕ್ಸ್ ಇಟ್ಕೊಂಡೇನೇನೆ ನಮ್ಮ ರಾಜ್ಯದಲ್ಲಿ ಸಾಲ ಮನ್ನಾನ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀವು 45% ಡೈರೆಕ್ಟ್ ಆಗಿ 28% ಗಿಳಿಸ್ಬಿಟ್ರೆ, ನೀವು 28% ಹೈಯೆಸ್ಟ್ ಟ್ಯಾಕ್ಸ್ ಗಿಳಿಸ್ಬಿಟ್ರೆ, ನೀವು ಎಲ್ಲಿಂದ ತರ್ತೀರಾ ದುಡ್ಡು? ಮತ್ತೆ ಸಾಲ ಮಾಡಲೇಬೇಕು ಅಥವಾ ಇನ್ನೊಂದು ರೂಪದಲ್ಲಿ ಜನಗಳ ಮೇಲೆ ತೆರಿಗೆ ಹಾಕಲೇಬೇಕು. ನಮ್ಮ ಸ್ಟೇಟೇ ತಗೊಳ್ಳಿ, ಸಿಂಪಲ್ ಎಕ್ಸಾಂಪಲ್, ಪೆಟ್ರೋಲ್ ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಸಿಟಿ ಬಿಲ್ ಗೊತ್ತಿದ್ದಂಗೆ ಡಬಲ್ ಮಾಡಾಕ್ಬಿಟ್ರು, ಜಿಎಸ್ಟಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಾಕ್ಬಿಟ್ರು, ಒಂದ್ ಜಾಬ್ ಇಂದ ತೆಗೆಬಿಟ್ಟು ಇನ್ನೊಂದು ಜಾಬ್. ಇದೇ ಪರಿಸ್ಥಿತಿ ಎಲ್ಲಾ ಕಡೆನೂ ಬರುತ್ತೆ. ಜಿಎಸ್ಟಿ ಇಂದ ಕೇಂದ್ರಕ್ಕೆ ಈ ಬಜೆಟ್ಗೆ 1 ಲಕ್ಷ ಕೋಟಿ ತೆರಿಗೆ ಸಂಗ್ರಹವಾಗಿದೆ. ಒಂದು ಎರಡನೇದು, ನಾನು ಮೊದಲೇ ಹೇಳಿದೆ, ಫೀಲ್ ಗುಡ್ ಫ್ಯಾಕ್ಟರ್ ವಿಚಾರದಲ್ಲಿ ಹೇಳೋದಿದ್ರೆ, ಅನೇಕ ಕಡೆ ಇದ್ದಂತಹ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಇದ್ದಂತಹ ಚೆಕ್ ಪೋಸ್ಟ್ಗಳಿತ್ತಲ್ಲ, ಅಲ್ಲಿ ಗಂಟೆಗಟ್ಟಲೆ ಕಾಯಬೇಕಾಗಿತ್ತಲ್ಲ, ಲಾರಿಗಳು ಲೈನ್ ನಿಂತು ನಮ್ಮ 2-ವೀಲರೋ 4-ವೀಲರೋ ಹೋಗೋದಕ್ಕೆ ಕಷ್ಟ ಆಗ್ತಾ ಇತ್ತಲ್ಲ, ಅದು ಮಾತ್ರ ಸುಸೂತ್ರವಾಗಿದೆ. ಇಲ್ಲ ರೀ, ಸ್ಟೇಟ್ ಗವರ್ನಮೆಂಟ್ ಇರೋ ಪವರ್ ಎಲ್ಲ ಟ್ಯಾಕ್ಸೇಷನ್